ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದ ತೀರ್ಥಗವತ್ಪದ್ಯ ಗುರುಭ್ಯ ಕಡುಕರು ಹೇರುಡಲನಮಿಷು ವೇ ಬಿಂಬಿಡದೆಳಿಷು ಪರಮಕರು ಸಿಂಧು ಎಂತೆ ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ ತಡೆದು ಭಗವನ್ನ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಏನೂ ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ లక్ష్మీ ప్రాణపతి సరిందోడకూడి గుణకార్య అనమాడి అనింబ ఈషు జనవని కరుణిసో మహానుభావా ముహుర్ము ప్రాథి వి అభ్రమం బంగరహితం మదడం విమలం సదానందీర్థమతులం భజే తాపత్రయాపహం श्रीमदानन्दतीर्थभगवत्पादाचार्यगुरुभ्यो नमः श्रीपद्मनाभतीर्थगुरुभ्यो नमः नरहरितीर्थगुरुभ्यो नमः माधवतीर्थगुरुभ्यो नमः श्रीमदक्षोव्यतीर्थगुरुभ्य श्रीमज्जयतीर्थगुरुभ्यो

श्री श्रीश्री गुरुभ्यो नमः माया तन्द्रामरारिस्मयमपनयतो मद्वसिद्धान्तनान्नो नेत्राणीवत्त्र यो वितृजगति विहरेरिन्द्रते यत्प्रबन्धाः यद्वागद्वैतविद्यासरकुलकुलिशप्रवूढिमढुकदे सा श्रेय भूय विदध्या सुमहित सं व्यासराज तपोभक्तिया विरक्तियाद्गु काकान वादिराज गुरू ढन्वे हजग्रीवपदाश्रयान <coughs> <coughs> चातुकाग्रत चुकशतग्रंथरत्णेता धुधारादिप्रबन्धः स्फुटविदितचतुष्षष्टिविद्याविशेषः सोऽयं न श्रीसुरेन्द्रव्रतिवरतनयोऽध्वैतसैवासहिष्णुः पुष्णादुश्रीजयीन्द्रः त्रिभुवनविदितः सर्वतन्त्रस्वतन्त्रः श्रीमत्सुधीन्द्रतीर्थगुरुव्यो नमः

श्रीमतो राघवेन्द्रस्य नमामि पदपङ्कजे कामिता शेषकल्याणकलनाकल्पपादपौ <coughs> मन्मनोभीष्टवरदं सर्वाभीष्टवरप्रदं वन्दे दासश्रेष्ठं दयानिधिं यमांसस्य परा भक्त्या सुप्रसन्नो हरिस्वयं। ऐसे आजा रो व्यासरा आजा हाथम वंदे खनका हा विदम ज्ञान ते मिर हच्छे तम बुद्धि संपत प्रधा विज्ञान विमलं शांतम विजय आख्या गुरुंबजे गोपा संकाशम गोपाल आच्छन तत्परम घोदे वंद्या पाधाप्जम జల జ్యేష్ఠనిభాకార జగదీశ పదాశ్రయం జగదీతల విఖ్యాత జగన్నాథుం భృథ్వీమధ్యస్థా పూర్ణబోధమనుగా వైష్ణవా విష్ణుహృదయా తాన్నమస్యే నమ ಈ ಮಹಿಮಂಡದೊಳಿಹಗುರು ಶ್ರೀಮದ್ ಗುರು ಶ್ರೀಮದಾಚಾರ್ಯರ ಅನುಗರಾದವರ ಮಹಾವೈಷ್ಣವರ ವಿಷ್ಣು ಪಾದಬ್ಜ ಮಧುಕರರ ಸ್ತೋಮಕೆ ಆನವಿಸುವೆನು ಬಿಡದೆ ಅವರ ವರನಾಮಗಳ ಬೇಳಲೆನ್ನಳವೆ ಯಾಮಯಾಮಂಗಳಲಿ ನನಗೆ ಸದ್ವಿಷಯ ఆపాదమలిపర్యంతం గూరుణాకృతి స్మరేత్ తేన విఘ్నా ప్రణశ్యంతి సిరతా నమోత్తు సాత్వికా దేవా విష్ణుభక్తిపరాయణే ప్రేరయంతో ಸತತ ಗಣನಾಥ ಸಿದ್ಧಿಯನೀವ ಕಾರ್ಯದಲ್ಲಿ ಮತಿಪ್ರೇರಸುವಳು ಪಾರ್ವತಿ ದೇವಿಯು ಮುಕುತಿ ಪದಕೆ ಮಹದಿ ಮನವೀವ ಮಹರುದ್ರ ದೇವರು ಹರಿಭಕುತಿ ಧಾಯಕಳು ಭಾರತೀ ದೇವಿಯು ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತ ಪರಿಪಾಲಿಸುವ ನಮ್ಮ ಪವಮಾನನು చిత్తదల ఆనంద సుఖవ నీయుళరమా జనరుడయ శ్రీ పురంధర విట్టలను సతత ఇవరుడు నింతు ఈ కృతయ్య నడసూ పరమ పవిత్రవాద పరమాత్మనన్న గురులన్న ನಾವು ಯಾವತ್ತು ಸ್ಮರಣೆ ಮಾಡ್ತೇವೋ ಆವತ್ತೇ ನಮಗೆ ಸುದಿನ ನಮ್ಮ ಆಯುಷ್ಯದಲ್ಲಿ ಜೀವನದಲ್ಲಿ ಉತ್ಕೃಷ್ಟವಾದ ಸ್ವರ್ಣಾಕ್ಷರ ದರದಲ್ಲಿ ಬರೆದಿಡಬೇಕಾದ ದಿವಸ ಒಂದು ದೊಡ್ಡ ದಿನ ಯಾವತ್ತು ಅಂದರೆ ನಾವು ಯಾವತ್ತು ಗುರುಗಳನ್ನು ದೇವರನ್ನು ಸ್ಮರಣೆ ಮಾಡ್ತೇವೋ ಆವತ್ತೇ ಅಂಥ ಆ ರೀತಿಯಾಗಿ ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ಗುರುಗಳನ್ನು ನಮಗೆ ಮಂಗಳ ಆಗಬೇಕು ಅಪಮೃತ್ಯು ಪರಿಹಾರ ಆಗಬೇಕು ಜ್ಞಾನ ಬರಬೇಕು ಸಕಲ ಸಂಪತ್ತು ಬರಬೇಕು ಎಲ್ಲದಕ್ಕೂ ಮೂಲ ಕಾರಣ ಆ ಗುರು ಸ್ಮರಣೆ ಈಗಿನ ಕಲಿಯುಗದಲ್ಲಿ ಅತಿ ಪ್ರಖ್ಯಾತಿಯಾಗಿ ಇವತ್ತು ಎಲ್ಲರ ಬಾಯಿಯೊಳಗೆ ನಲಿದಾಡತಕ್ಕಂಥ ಗುರುಗಳು ಹರಿದಾಸರು ಅಂದರೆ ನಮ್ಮ ವ್ಯಾಸರಾಜರು ಮತ್ತು ಅದೇ ವ್ಯಾಸರಾಜರ ಅವತಾರ ಪುರುಷರಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಮತ್ತು ಕಲಿಯುಗದ ಸಾಧಕ ಉದ್ಧಾರಕ ಗುರುಸ್ಥಾನದಲ್ಲಿ ನಮಗೆಲ್ಲ ಪರಮಾನುಗ್ರಹ ಮಾಡತಕ್ಕಂಥ ಒಂದು ದಾಸಶ್ರೇಷ್ಠರು ಅಂದರೆ ನಮ್ಮ ಮಾನವಿ ಜಗನ್ನಾಥದಾಸರು ಹರಿಕಥಾಮಸಾರವನ್ನು ಕೊಟ್ಟು ನಮಗೆ ಭಾಳ ಸಾಧನೆ ಮಾಡಿಸ್ತಾ ಇದ್ದಾರೆ ಆಚಾರ್ಯರ ಸಿದ್ಧಾಂತ ಸರಳವಾಗಿ ಪಾಮರರಿಗೂ ಅರ್ಥವಾಗುವಂತೆ ಹರಿಕಥಾಂಸಾರವನ್ನು ಕೊಟ್ಟು ನಮ್ಮನ್ನೆಲ್ಲ ಇವತ್ತು ಪಾಠ ಪ್ರವಚನ ಪಾರಾಯಣಗಳಲ್ಲಿ ಮುಳುಗಿಸ್ತಾ ಇದ್ದಾರೆ ಅಂದರೆ ನಮ್ಮ ಗುರುಗಳು ಮಾನವಿ ದಾಸವರಿಗೆ ಅಂದ ಮೇಲೆ ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸುಧೀನದಲ್ಲಿ ಇವತ್ತು ನಮ್ಮ ನಂದಗುಡಿ ನಾಗು ಶ್ರೀನಿವಾಸ್ ಅವರು ದೊಡ್ಡ ವ್ಯಾಸರಾಜರ ಒಂದು ಸಂಸ್ಥೆ ಮಾಡಿ ವ್ಯಾಸರಾಜರ ವಿಜಯೀಂದ್ರ ತೀರ್ಥರ ಶ್ರೀಪಾದರಾಜರ ಸುಧೀಂದ್ರ ತೀರ್ಥರ ಈ ನಾಲ್ಕು ಆರಾಧನೆಗಳನ್ನು ಅತಿ ವೈಭವೋಪೇತವಾಗಿ ಎಲ್ಲ ಗುರುಗಳನ್ನು ಪಂಡಿತರುಗಳನ್ನು ಹರಿದಾಸುರುಗಳನ್ನು ಸೇರಿಸಿ ಒಂದು ಜ್ಞಾನ ಯಜ್ಞವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ಜ್ಞಾನ ಯಜ್ಞದ ಆ ಸಂಸ್ಥೆ ವ್ಯಾಸರಾಜರ ಸಂಘದ ಒಂದು ಸಂಸ್ಥೆ ಟ್ರಸ್ಟ್ ಏನಿದೆ ಅದರೊಳಗೆ ನಮ್ಮ ನಾಗು ನಂದಗುಡಿ ನಾಗೂ ಶ್ರೀನಿವಾಸರಾಯರು ಈಗ ವ್ಯಾಸರಾಜರ ಪೀಠದಲ್ಲಿ ವಿರಾಜಮಾನರಾಗಿದ್ದು ಎಲ್ಲರಿಗೂ ಸಕಲ ಸಜ್ಜನರಿಗೂ ಪರಮಾನುಗ್ರಹ ಮಾಡಿ ಅಚ್ಚುಮೆಚ್ಚಿನ ಗುರುಗಳಾಗಿದ್ದ ಶ್ರೀ ಶ್ರೀಮತ್ ವಿದ್ಯಾ ಪಯೋನಿಧಿ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಮಾನೋತ್ಸವವನ್ನು ಈಗ ಒಂದು ಕಾರ್ಯಕ್ರಮ ಜ್ಞಾನಯಜ್ಞದಲ್ಲಿ ತೊಡಗಿಸಿ ನಮ್ಮನೂ ಕೂಡ ಆ ಗುರುಗಳ ಅನುಭವ ಅವರ ಕಾರುಣ್ಯ ಅವರ ಗೌರವ ಸಮರ್ಪಣೆಯನ್ನು ಮಾಡತಕ್ಕಂಥ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನನಗೆ ದಯಪಾಲಿಸಿದ್ದಾರೆ ಅವರ ಒಂದು ಆಶಯನ್ನು ನೆರವೇರಿಸುವಂತೆ ಇಷ್ಟೊತ್ತು ನಾನು ನಮಸ್ಕಾರ ಮಾಡಿದ ಸಮಸ್ತ ಗುರುಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಆ ಗುರುಗಳ ಒಂದು ಕಾರುಣ್ಯದಿಂದ ಕೃಪಾಶೀರ್ವಾದದಿಂದ ನಮ್ಮ ವಿದ್ಯಾಪಯೋನದಿ ಯೋನಿಧಿತಿತ್ತ ಶ್ರೀಪಾದಂಗಳವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಒಂದು ಪುಟ್ಟ ವಾಕ್ಪುಷ್ಪವನ್ನು ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಇದ್ದೀನಿ ಇದೇನು ಪ್ರವಚನ ಅಲ್ಲ ನಾವು ಅವ್ರ ಜೊತೆಗಿದ್ದಾಗ ನಮಗಾದ ಅನುಭವಗಳು ಅನುಗ್ರಹಗಳು ಆಶೀರ್ವಾದಗಳು ಒಂದೆರಡೇ ಎರಡು ಪವಾಡಗಳನ್ನು ನನ್ನ ಅನಿಸಿಕೆಗಳನ್ನು ಸಮರ್ಪಣೆ ಮಾಡಲಿಕ್ಕೆ ನಾನು है श्री प्रयत्न्ता श्रीकृष्णचरणांबयुगळाशक्तमानसा विद्यापय निधी गुरून्वंदेशो शुद्धये గురున్ వందే సుబుద్ధి శే చర్మశ్లోకే గొప్ప శ్రీకృష్ణ చరణం భోజయు మానస ఆ మూల గోపాలకృష్ణ దేవరన్న అవన ఎట్ ಎರಡು ಯುಗಳ ಪಾದ ಎರಡು ಚರಣಗಳು ಚರಣಾಂಬೋದ ಯುಗಳ ಚರಣ ಕಮಲಗಳು ಎರಡನ್ನ ಎಷ್ಟು ಮಾತಂತಾರೆ ನೋಡ್ರಿ ಮಾನಸ ತಮ್ಮ ಹೃದಯ ಮಂದಿರದಲ್ಲಿ ಇಟ್ಟು ಕೃಷ್ಣನ ಸ್ಮರಣೆ ಮಾಡತಕ್ಕಂಥವ್ರು ಮನಸಾ ಧ್ಯಾನ ಮಾಡತಕ್ಕಂಥ ವ್ಯಕ್ತಿಗಳು ಅಂತ ವಿದ್ಯಾಪಯೋನಿಧಿ ಗುರೂನ್ ಒಂದೇ ಸು ಬುದ್ಧಿ ಶುದ್ಧಯೇ ಅಂಥ ವಿದ್ಯಾಪಯೋನಿಧಿ ತೀರ್ಥ ಗುರುಗಳು ಗುರುಗಳನ್ನು ನಾನು ನಮಸ್ಕಾರ ಮಾಡ್ತೇನೆ ಯಾಕೆ ಅಂದರೆ ಸು ಬುದ್ಧಿ ಶುದ್ಧಯೇ ದೇಸು ಬುದ್ಧಿ ಶುದ್ಧಯೇ ನನ್ನ ಬುದ್ಧಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಆಗದೆ ಕೇವಲ ಕೃಷ್ಣನ ಪಾದ ಕಮಲಗಳಲ್ಲಿ ಎರಗುವಂತೆ ನನ್ನ ಬುದ್ಧಿಯನ್ನು ಮಾಡ ಸುದ್ದಿ ಮಾಡತಕ್ಕಂಥ ವ್ಯಕ್ತಿಗಳು ಗುರುಗಳು ಅಂದರೆ ನಮ್ಮ ವಿದ್ಯಾಪಯೋನಿ ತೀರ್ಥ ಶ್ರೀಪಾದಂಗಳವರು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ವರ್ಷದಲ್ಲಿ ಜುಲೈ ಹದಿನೇಳನೇ ತಾರೀಕು ಅವರು ಭೂತಳಕ್ಕೆ ಅವತಾರ ಮಾಡಿದ ದಿನ ಜನ್ಮದಿನ ಇವತ್ತೆರಡು ಸಾವಿರದ ಇಪ್ಪತ್ತೆರಡು ಬರ್ತಾ ಇದೆ ಅಂದರೆ ನೂರು ವರ್ಷಗಳು ಮುಗಿತಾ ಇದೆ ಶತಮಾನೋತ್ಸವ ಜನ್ಮ ಶತಮಾನೋತ್ಸವ ಅದು ಎಂಥ ದಿನ ನೋಡ್ರಿ ಆಷಾಢ ಬಹುಳ ಪಂಚಮಿಯೂ ಬರಲು ಆಷಾಢ ಮಾಸದ ಬಹುಳ ಪಕ್ಷದ ಪಂಚಮಿ ಜಯತೀರ್ಥರ ಆರಾಧನೆ ದಿವಸ ಈ ಭೂತಳಕ್ಕೆ ಅವತಾರ ಮಾಡಿದ ವ್ಯಕ್ತಿಗಳು ಅಂದರೆ ಟೀಕಾರಾಯರ ಪರಿಪೂರ್ಣ ಅನುಗ್ರಹ ಪಾತ್ರರು ಶ್ರೀಮನ್ ಗ್ರಂಥವನ್ನು ಅಮೂಲ ಅಗ್ರವಾಗಿ ಅಧ್ಯಯನ ಮಾಡಿ ಪಾರಾಯಣ ಮಾಡಿ ಪಾಠ ಪ್ರವಚನಗಳನ್ನು ಮಾಡೋದರೊಳಗೆ ಅತಿ ನಿಪುಣರಾಗಿ ಅದರೊಳಗೂ ವ್ಯಾಸರಾಜರ ದಿವ್ಯ ಸಿಂಹಾಸನದಲ್ಲಿ ಮೆರೆದಿರತಕ್ಕಂಥ ವ್ಯಕ್ತಿಗಳು ನಮ್ಮ ವಿದ್ಯಾಪ ತೀರ್ಥ ಶ್ರೀಪಾದಂಗಳವ ಇಂಥ ಇವರ ಒಂದು ಮಹಿಮೆ ನಾವು ಅರ್ಥ ಮಾಡ್ಕೊಬೇಕು ಯಾವಾಗಲೂ ಅವ್ರು ಇರೋಗಳೇ ಗೊತ್ತಾಗಲ್ಲ ಅವರ ಹೋದ ಮೇಲೆ ಗೊತ್ತಾಗತ್ತೆ ಮನುಷ್ಯ ಯಾವರೇ ಆಗಲಿ ಅವರು ಆದ ಮೇಲೆ ನಮಗೆ ಅವರು ಮಹಿಮೆಗಳು ಗೊತ್ತಾಗುತ್ತೆ ಪ್ರಯೋಜನ ವೇಳೆ ನಾವು ಅರ್ ಅರ್ಜಿ ಅರಿವೆ ಅರ್ತ್ಕೋಬೇಕು ಅವರು ಹೆಂಗೆ ಮಾಡ್ಕೊಂಡು ಬರ್ತಾಯಿದ್ರು ಆ ಪೀಠದ ಒಂದು ಆ ಮಹಿಮೆ ಹೆಂಗಿದೆ ಅವ್ರ ಮೇಲೆ ಇತ್ತು ನಮ್ಮ ನಿಧಿಗಳು ಭಾಳ ಸಾಕಷ್ಟು ದಿನ ಆ ತಿರುಮುಗ್ ಕೂಡಲತಕ್ಕಂಥ ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ರಘುನಾಥ ತೀರ್ಥರು ಶೇಷಚಂದ್ರಿಕಾಚಾರ್ಯರು ಅಂತ ಬಹಳ ಮಹಿಮೋಪೇತರು ವ್ಯಾಸರಾಜರಿಗೆ ಸಮಾನವಾಗಿ ಮೆರೆದು ಚಂದ್ರಿಕಾ ಶೇಷವನ್ನು ರಚನೆ ಮಾಡಿದ್ರಂದರೆ ಅವರಿಗೆ ಶೇಷಚಂದ್ರಿಕಾಚಾರ್ಯರಂತ ಹೆಸರು ಬಂತು ನಾನೇ ಬಂದು ರಘುನಾಥ ತೀರ್ಥರಾಗಿ ಬಂದು ಆ ಚಂದ್ರಿಕಾವನ್ನು ಪೂರೈಸ್ತೀನಿ ಅಂತ ಹೇಳಿದ ಹಂಗಾಯಿತು ಅಂಥ ದೊಡ್ಡ ವ್ಯಕ್ತಿಗಳು ಚಂದ್ರಿಕಾಚಾರ್ಯರ ಒಂದು ಸನ್ನಿಧಾನದಲ್ಲಿ ನಮ್ಮ ವಿದ್ಯಾಪಯೋನಿ ತೀರ್ಥರಿಗೆ ಎಷ್ಟು ಮಟ್ಟಿಗೆ ಆ ಭಕ್ತಿ ಒಂದು ಶ್ರದ್ಧೆ ಇತ್ತು ಎಂಬುದನ್ನು ಒಂದೇ ಮಾತಿನಲ್ಲಿ ಹೇಳ್ತೇವೆ ನಾವು ಅವರಲ್ಲಿ ಕಠಿಣವಾದ ಪ್ರತಿನಿತ್ಯ ಅಲ್ಲಿ ಸೇವೆ ಮಾಡಲಿಕ್ಕೆ ಕೂತಿದ್ರು ಆ ಸೇವೆ ಮಾಡಿ ನಮ್ಮ ವಿದ್ಯಾಪಯೋನಿಧಿ ತೀರ್ಥರು ಶೇಷಚಂದ್ರಿಕಾಚಾರ್ಯರಿಗೆ ನಮಸ್ಕಾರ ಮಾಡಬೇಕಾದ್ರೆ ಅವರಿಗೆ ಶೇಷ್ಠಂದ್ರಿಕಾಚಾರ್ಯರ ಪ್ರತ್ಯಕ್ಷ ದರ್ಶನ ಆಗ್ತಾಯಿತ್ತು ನೀವು ಹೆಂಗೆ ಹೇಳ್ತೀರಿ ಅವರೇ ಹೇಳ್ತಾಯಿದ್ರು ಗುರುಗಳನ್ನು ಗುರುಗಳ ದರ್ಶನ ಆಯಿತು ನನಗೆ ಅಂತ ಇನ್ನು ಅದಕ್ಕಿಂತ ಮೇಲೆ ಅವರ ಗುರುಗಳಾಗಿರ್ತಕ್ಕಂಥ ವಿದ್ಯಾ ಪ್ರಸನ್ನ ತೀರ್ಥರು ಹೇಳಿದ್ದಾರೆ ಇವರಿಗೆ ಚಂದ್ರಿಕಾಚಾರ್ಯರು ದರ್ಶನ ಕೊಟ್ಟಿದ್ದನ್ನು ಅವರು ನೋಡಿದ್ದಾರೆ ಅಂಥ ದೊಡ್ಡ ಪವಾಡ ನಡೆದಿದೆ ಅಷ್ಟೇ ಅಲ್ಲ ಆ ಕಾವೇರಿಯಲ್ಲಿ ಹೋಗಿ ಸ್ನಾನಾ ಮಾಡ್ಕೊಂಡು ಜಪ ಮಾಡ್ಕೊಂಡು ಬರಬೇಕಾದ್ರೆ ಶೇಷಚಂದ್ರಿಕಾಚಾರ್ಯರ ಆ ಪಾದದ ಒಂದು ಶಬ್ದ ಇವರಿಗೆ ಕೇಳಿಸ್ತಾ ಇತ್ತಂತೆ ನಾವು ಎಂಥ ಮಹಿಮಾಪೇತರು ನೋಡ್ರಿ ಜ್ಞಾನಿಗಳ ಪರಿಪೂರ್ಣ ಅನುಗ್ರಹ ಪ್ರೀತಿಗೆ ಪಾತ್ರರಾದವರು ನಮ್ಮ ಪರಮಪೂಜ್ಯ ಶ್ರೀ ವಿದ್ಯಾ ಪಯೋನಿಧಿ ತೀರ್ಥ ಅವರ ಆ ಪೂಜೆ ಆ ಒಂದು ವೈಭವ ಇನ್ನೂ ಒಂದು ಈಗಲೇ ಹೇಳಿಬಿಡ್ತೀನಿ ಆಮೇಲೆ ಬರೋದಿರಲಿ ಅವರು ಆಶ್ರಮ ಕೊಡಬೇಕಾಯ್ತು ನಮಗೆಲ್ಲ ಗೊತ್ತಿದೆ ಆ ಪೂರ್ವಾಶ್ರಮದ ಹೆಸರು ಅಂತ ಶ್ರೀಮದ್ ಭಾಗವತವನ್ನು ಅಸ್ಥಿಗತ ಮಾಡಿಕೊಂಡ ವ್ಯಕ್ತಿಗಳು ಏಳು ದಿನವಾಗಲಿ ಎಷ್ಟು ದಿನವಾಗಲಿ ಆ ಭಾಗವತದ ಪ್ರತಿಯೊಂದು ಶ್ಲೋಕವನ್ನು ಆ ಗ್ರಂಥ ಓಪನೇ ಮಾಡಲಾರರು ಸರಳವಾಗಿ ಹೇಳಿ ಎಲ್ಲರಿಗೂ ಗೊತ್ತಿದ್ದೆ ಅದು ಕರದಲ್ಲೊಪ್ಪುವ ಮುತ್ತಿಗೆ ಕನ್ನಡಿಯ ನೋಡಲ್ಲಿ ಯಾಕಂತ ಎಲ್ಲರೂ ಕೇಳಿದ್ದೀರಿ ಅಂಥ ವಾಚಸ್ಪತಿ ತೀರ್ಥರು ಅಂತ ಅವರಿಗೆ ವಿದ್ಯಾ ವಾಚಸ್ಪತಿ ತೀರ್ಥರು ಅಂತ ಇಬ್ಬರು ನಾಮಕರಣ ಮಾಡಿ ಅವರಿಗೆ ಆಶ್ರಮ ಕೊಟ್ಟಿದ್ದಾರೆ ಆಶ್ರಮ ಕೊಟ್ಟು ಅಲ್ಲೇ ಇದ್ದರು ತಿರುಮಕೂಡಲೊಳಗೆ ಕೂಡಲೊಳಗೆ ಇರ್ತಾಯಿದ್ರು ಇಬ್ಬರು ಇದ್ದರು ಒಂದು ತಿಂಗಳು ಹತ್ರ ಹತ್ರ ನಮ್ಮ ವಿದ್ಯಾ ಪಯೋನದಿ ತೀರ್ಥ ಶ್ರೀಪಾದಂಗಳವರು ಮತ್ತು ವಿದ್ಯಾ ವಾಚಸ್ಪತಿ ತೀರ್ಥ ಶ್ರೀಪಾದಂಗಳವರು ಒಮ್ಮೆ ಏನು ಮಾಡಿದ್ರಂತೆ ಇದ್ದಕ್ಕಿದ್ದಂಗೆ ನೋಡ್ರಿ ಇಚ್ಛಾ ಮರಣಿಗಳು ಎಂಬುದು ಗೊತ್ತಾಗತ್ತೆ ಭೀಷ್ಮ ಪಿತಾಮಹರಂತೆ ಇಚ್ಛಾಮರಣಿಗಳು ಎಂಬೋದು ಈಗ ಗೊತ್ತಾಗತ್ತೆ ಅವ್ರ ಬೃಂದಾವನ ಪ್ರವೇಶ ಮಾಡೋದು ಅವ್ರಿಗೆ ಗೊತ್ತಾಗಿತ್ತೋ ಏನು ಆಶ್ರಮವನ್ನು ವಿದ್ಯಾವಾಚಸ್ಪತಿ ತೀರ್ಥರಿಗೆ ಒಪ್ಪಿಸಿ ಒಂದು ದಿನ ಶೇಷಚಂದ್ರಿಕಾಚಾರ್ಯರ ಮುಂದೆ ಮೂಲಗೋಪಾಲ ಕೃಷ್ಣ ದೇವರ ಪಟ್ಟಾಭಿರಾಮ ದೇವರ ಪೆಟ್ಟಿಗೆಯನ್ನಿಟ್ಟು ನಮ್ಮ ವಿದ್ಯಾವಾಚಸ್ಪತಿ ತೀರ್ಥರನ್ನು ನಿಲ್ಲಿಸಿ ದಂಡ ಪ್ರಣಾಮಣ ಮಾಡಿ ಶೇಷ್ವ ಮುಂದೆ ಹೇಳಿದ್ರಂತೆ ಇಪ್ಪತ್ತೆಂಟು ವರ್ಷಗಳ ಕಾಲ ನಾನು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ಪ್ರಸನ್ನ ತೀರ್ಥರಿಂದ ಆಶ್ರಮ ತಗೊಂಡು ಅವರು ಕೊಟ್ಟ ಆದೇಶದಂತೆ ಅವರು ಕೊಟ್ಟ ಉಪದೇಶದಂತೆ ಸುಧಾದಿ ಗ್ರಂಥಗಳ ಪಾಠ ಪ್ರವಚನಗಳು ಮೂಲಗೋಪಾಲಕೃಷ್ಣ ದೇವರ ಪೂಜೆ ಆಗಲಿ ಎಲ್ಲ ವ್ಯಾಧಿವ್ಯಾಸರ ಸೇವೆಯನ್ನು ಮಾಡಿ ಈಗ ನನ್ನ ಕೆಲಸ ಮುಗಿತು ಎಲ್ಲ ವಿದ್ಯಾವಾಚಸ್ಪಿ ತೆರಿಗೆ ಒಪ್ಸಿದ್ದೀನಿ ನನಗೆ ನೀವು ಕೊಟ್ಟ ಜವಾಬ್ದಾರಿ ನಂದು ಮುಗಿಯಿತು ಅಂತ ಹೇಳಿ ನಮಸ್ಕಾರ ಮಾಡಿದ್ದಾರೆ ಎಂತ ನಿಂತ ಇದು ನೋಡಿದ್ರ ಸಮರ್ಪಣೆ ಮಾಡಿದ್ದಾರೆ ಪೀಠವನ್ನು ಸ್ವಾಮಿ ಗುರುಗಳ ಮುಂದೆ ಸಮಕ್ಷಮದಲ್ಲಿ ಮಾಡಿ ಒಪ್ಪಿಸಿದ ವ್ಯಕ್ತಿಗಳು ಇದೆಲ್ಲ ನಡೆದು ಹೋಗಿದ್ದೆಲ್ಲ ನಾವು ಕೇಳಿದ್ದೇವೆ ಇರಲಿ ಅವರು ಪೂಜೆಗೆ ಕೂತಾಗ ನಾವು ನೋಡಿದ್ದೆಲ್ಲ ಹೇಳ್ತೇನೆ ತಪ್ಪೋ ರೇಟ ನೀವು ನೋಡಿಕೊಡ್ರಿ ಎಲ್ಲ ನಾವು ನೋಡಿದ್ದು ಪ್ರತ್ಯಕ್ಷವಾಗಿ ನೋಡಿದ್ದು ಸ್ವಾಮಿಗೆ ಅಭಿಷೇಕಾದಿಗಳನ್ನು ಮಾಡಿ ಪ್ರಕಾರವಾಗಿ ಪೂಜೆಯನ್ನು ಮಾಡಿ ಗಂಧ ಸಮರ್ಪಣೆ ಬರಬೇಕು ಆ ಕಾಲದಲ್ಲಿ ಗಂಧ ಉಂಡೆಯನ್ನು ಮಾಡಿ ತುಳಸಿ ಇಟ್ಟು ಆ ಗಂಧವನ್ನು ಹಿಂಗೆ ಕಳಗಿಂದಲೇ ಹಿಂಗೆ ಹಾಕೋರು ಕೈ ಮೇಲೆಲ್ಲ ಎತ್ತಾರೆ ಹಿಂಗೆ ಎಗರಿ ಹಾಕಿದರೆ ಉತ್ಸಾಹದಿಂದ ಹಾಕಿದರೆ ಆ ಗಂಧ ಸರಿಯಾಗಿ ನೇರಾಗಿ ಹೋಗಿ ಮೇಲೆ ಇರತಕ್ಕಂಥ ಮೂಲಗೋಪಾಲ ಕೃಷ್ಣ ದೇವರ ಎದೆ ಮೇಲೆ ಬೆಳಬೇಕು ಅವೆಲ್ಲ ಮುಂದೆ ಕೂತಿರ್ವೆ ಕೈ ಹಿಂಗೆ ಅಂಬೋರು ಮೂರು ಸಾರ್ತಿ ಹಾಕ್ತಾಯಿದ್ರು ಗಂಧ ಒಂದು ಸಾರ್ತಿ ಕೃಷ್ಣನ ಎದೆ ಮೇಲೆ ಬೀಳೋದು ಒಂದು ಸಾರ್ತಿ ಕೃಷ್ಣನ ಕಿರೀಟದ ಮೇಲೆ ಬೀಳೋದು ಮೂರನೇ ಸಾರ್ತಿ ಸರಿಯಾಗಿ ಆ ಕೃಷ್ಣನ ಪಾದದ ಮೇಲೆ ಬೀಳೋದು ನಾವೆಲ್ಲ ನೋಡಿದ ಅನುಭವ ಸ್ವಾಮಿ ಹಾಕ್ರಿ ನೋಡೋಣ ನೂರು ಸಾರಿ ಹಾಕಿರಿ ನಾವು ಹಾಕಿದರೆ ಎಲ್ಲೆಲ್ಲೋ ಬೀಳುತ್ತೆ ನೋಡಿದ್ದೀವಿ ಇಲ್ಲ ಅಂತ ಹೇಳಲ್ಲ ಆ ಒಂದು ಪೂಜೆ ಮಾಡೋದ್ರೊಳಗೆ ಒಂದು ಕೃಷ್ಣನ ಇವರ ಸ್ವೀಕಾರ ಹೆಂಗಿತ್ತು ಅಂತ ಗಂಧದಳು ನಾನೂರು ಮೂರ್ತಿ ಸುಮೂರ್ತಿಗಳಿಗವು ನಾನೂರು ಮೂರ್ತು ರೂಪಗಳಿಂದ ಗಂಧದಲ್ಲಿರ್ತಕ್ಕಂಥ ಭಗವಂತ ನೇರಾಗಿ ಹೋಗಿ ಆ ಕೃಷ್ಣನ ಮೇಲೆ ಬಿಡ್ತಾ ಇದ್ದಂತೆ ಇವ್ರ ಕೈಯಿಂದ ಹೋದಾಗ ಶ್ರೀರಮಣಿ ಕರಕಮಲ ಪೂಜಿತ ನಮ್ಮ ಪಯೋ ನದಿ ತೀರ್ಥ ಶ್ರೀಪಾದಂಗಳವರ ಕೈಯಿಂದ ಲಕ್ಷ್ಮಿ ಇದ್ದಾಳೆ ಆ ಅಗ್ರಭಾಗದಲ್ಲಿ ಲಕ್ಷ್ಮಿಯಿಂದ ಇವರು ಹಾಕಿದ ಗಂಧ ಸರಿಯಾಗಿ ಭಗವಂತ ಡೈರೆಕ್ಟಾಗಿ ಸ್ವೀಕಾರ ಮಾಡ್ತಾ ಇದೊಂದು ಪುಟ್ಟ ಅನುಭವ ಭಾಳ ಕೆಲಸಗಳನ್ನು ಮಾಡಿದ್ದಾರೆ ಪೀಠದಲ್ಲಿ ತಿರುಪತಿ ತಿರುಮಲ ಕ್ಷೇತ್ರದಲ್ಲಿ ವ್ಯಾಸರಾಜರ ಮುಖ್ಯ ಪ್ರಾಣದ ಅವತಾರತ್ರೆಯ ಪ್ರಾಣದೇವರ ಪ್ರತಿಷ್ಠಾ ಮಹೋತ್ಸವ ವ್ಯಾಸರಾಜರ ಮಠ ಯಾವ ಮಠಗಳು ಇರಲಿಲ್ಲ ಅಲ್ಲಿ ಉತ್ತರಾಜ ಮಠ ಒಂದಿತ್ತು ಅದು ಅಲ್ಲೇ ಇತ್ತು ಪುಷ್ಕರಣಿ ಒಳಗಿತ್ತು ಇನ್ನೊಂದು ಕಲಗಿರಿ ರಾಯರ ಕ್ಷೇತ್ರ ಅಂತ ರಾಯರ ಮಠ ಒಂದಿತ್ತು ಹೊಲ್ಲ ಪ್ರೈವೇಟ್ಗಳು ಇತ್ತು ನಮಗೆ ಅದೇ ಸ್ವಾಮಿ ಪುಷ್ಕರಣಿ ಒಳಗೆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವ್ಯಾಸರಾಜರು ಅನ್ನಿಕ ಮಾಡಿದ ಪ್ರಾಣದೇವರ ಮಂದಿರ ಇವತ್ತೂ ಇದೆ ಹೋಗಿ ನೋಡಿದ್ರೆ ನೋಡ್ಬೋದು ವರಾ ದೇವರ ಗುಡಿಯಿಂದ ಸ್ವಲ್ಪ ಮುಂದೆ ಆ ಪುಷ್ಕರಣಿ ಪಟ್ ಮೆಟ್ಟಲುಗಳ ಮೇಲೆ ವ್ಯಾಸರಾಜರ ಆನ್ನೀಕ ಮಂದಿರ ಅಂತ ಬರೆದಿದ್ದಾರೆ ಒಳಗೆ ಹೋದರೆ ಒಂದು ಪುಟ್ಟ ಪ್ರಾಣದೇವರ ಒಂದು ಚಿಕ್ಕ ವಿಗ್ರಹ ಇದೆ ವ್ಯಾಸರಾಜರ ಆರಾಧನೆ ದಿನವೇ ಆ ಪ್ರಾಣದೇವರಿಗೆ ಪೂಜೆ ಮಾಡತಕ್ಕಂಥ ಸೌಭಾಗ್ಯ ನಮ್ಮ ಗುರುಗಳ ಅನುಗ್ರಹದಿಂದ ನಮಗೆ ಸಿಕ್ಕಿತ್ತು ಇದೆಲ್ಲ ಹೆಮ್ಮೆಯಾಗಿ ಹೇಳ್ಕೊತೀನಿ ಮಾಡಿಕೊಟ್ರು ಆ ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿ ಆನ್ಯಿಕ ವ್ಯಾಸರಾಜರ ಆನ್ನೀಕ ಮಂದಿರ ಕೆದರಿಗೆ ವ್ಯಾಸರಾಜ ಮಠದ ನಿರ್ಮಾಣ ಅತ್ಯದ್ಭುತವಾದ ಪ್ರತಿಷ್ಠಾ ಮಹೋತ್ಸವ ಆಗಿತ್ತು ಯಾಕೋ ಕೆಲವು ದಿನಗಳಿಂದ ಆ ತಿರುಮಲೆಯಲ್ಲಿ ವ್ಯಾಸರಾಜರ ಮಠಕ್ಕಿದ್ದ ಸೌಲಭ್ಯಗಳು ಗೌರವಗಳು ಅದೆಲ್ಲ ಸ್ವಲ್ಪ ಹೋಗದಂಗೆ ನಿಂತು ಹೋಗಿದ ಪರಿಸ್ಥಿತಿ ಬಂದಿತ್ತು ಭಾಳ ದಿನ ಸ್ವಲ್ಪ ಗ್ಯಾಪ್ ಆಗಿತ್ತು ಆಗ ನಮ್ಮ ವಿದ್ಯಾಪಯೋನಿ ತೀರ್ಥರು ದೇವಸ್ಥಾನದ ಅಧಿಕಾರಿಗಳ ಜೊತೆಗೆ ಮಾತಾಡಿ ಮಠದಲ್ಲಿದ್ದ ದಾಖಲೆಗಳನ್ನು ಶಾಸನಗಳನ್ನು ತೋರಿಸಿ ವ್ಯಾಸರಾಜರ ಮಠದ ಹಿರಿಮೆಗಳನ್ನು ಅಧಿಕಾರಿಗಳಿಗೆ ಹೇಳಿ ಅದನ್ನು ಮಾಡಿಸಿ ಮತ್ತೆ ವ್ಯಾಸರಾಜರ ಮಠಕ್ಕೆ ಶ್ರೀನಿವಾಸನ ಗೌರವ ಆಧಾರಗಳು ದೊರಕುವಂತೆ ಮಾಡಿದ ವ್ಯಕ್ತಿಗಳು ಗೋಪಾಲಕೃಷ್ಣ ದೇವರ ಪೆಟ್ಟಿಗೆ ತಗೊಂಡು ಸ್ವಾಮಿಗಳು ತಿರುಮಲೆಯೊಳಗೆ ಹೋಗಬೇಕಾದ್ರೆ ನಾವು ಅಲ್ಲಿ ಒಂದು ಇರತಕ್ಕಂಥ ಒಂದು ಭಾಗ್ಯ ಸಿಕ್ಕಿತು ಅಲ್ಲಿ ಹೋಗಿ ಒಳಗೆ ಹೋಗಿ ಏನು ಸಾಮಾನ್ಯ ಎಲ್ಲ ಯಾರೂ ಮಾಡದೇ ಇದ್ದದ್ದು ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡಿದ್ರು ಅಲ್ಲಿ ಹೋಗಿ ವ್ಯಾಸರಾಜರು ಬಂಗಾರದ ತಟ್ಟೆಯನ್ನು ಸಮರ್ಪಣೆ ಮಾಡಿದ್ದಾರೆ ಪೂಜೆ ಮಾಡುವಾಗ ಆ ಬಂಗಾರದ ತಟ್ಟೆ ಇದ್ದದ್ದು ನಮ್ಮಲ್ಲಿ ದಾಖಲೆ ಇದೆ ಅದನ್ನು ತೆಗೀರಿ ಅಂತ ಹೇಳಿ ಅಧಿಕಾರಿಗಳ ಮುಂದೆ ಹೇಳಿ ಅದನ್ನು ಹೋರಾಡಿ ಆ ಬಂಗಾರದ ತಟ್ಟೆಯನ್ನು ತೆಗೆಸಿ ಗರ್ಭಗುಡಿಯೊಳಗೆ ಕೂತ್ಕೊಂಡು ಆ ಬಂಗಾರದ ತಟ್ಟೆಯಿಂದಲೇ ಶ್ರೀನಿವಾಸನ ಸ್ಪರ್ಶ ಮಾಡಿ ವಸ್ತ್ರ ಸಮರ್ಪಣೆ ಮಾಡಿ ಹೂವಿನಾರು ಹಾಕಿ ಮಂಗಳಾರತಿ ಮಾಡಿದರು ಒಳಗೆ ಮಂಗಳಾರತಿ ಮಾಡಿ ಬಂದ ಒಂದು ದೊಡ್ಡ ದಾಖಲೆ ನಮ್ಮ ವಿದ್ಯಾಪಯೋನಿ ತಿರ್ಥ ಶಿಲ್ಪಗಳು ಅವರು ಅದಕ್ಕೆ ಆಮೇಲೆ ಏನಾಯಿತು ಅಂದರೆ ಇವರು ಒಳಗೆ ಹೋಗಿ ಮಾಡಿದ ದಾಖಲೆ ತೋರಿಸಿ ಎಲ್ಲ ಮಂಗಳಾರತಿ ಮಾಡಿದ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಆಮೇಲೆ ಆಚಾರ್ಯರ ಪೀಠದಲ್ಲಿ ಬಂದ ಯಾವುದೇ ಯತಿಗಳಾಗಲಿ ವ್ಯಾಸರಾಜರ ಚಂದ್ರಿಕೆಯನ್ನು ಪ ಅಧ್ಯಯನ ಮಾಡತಕ್ಕಂಥ ಪಾಠ ಪ್ರವಚನ ಮಾಡತಕ್ಕಂಥ ಯಾವುದೇ ಗುರು ಯತಿಗಳಾಗಲಿ ಒಳಗೆ ಬಂದರೆ ಪ್ರಥಮ ಆಧಾರ ಆಗಬೇಕು ಅಂತ ಹೇಳಿ ಅದನ್ನು ಮಾಡಿಸಿ ತರಿಸಿ ಇವತ್ತು ಕೂಡ ಇವತ್ತು ಎಲ್ಲ ಪೀಠಾಧಿಪತಿಗಳು ದೇವಸ್ಥಾನ ಅಧಿಕಾರಿಗಳು ಬಂದು ಕರ್ಕಂಡು ಹೋಗಿ ಸ್ವಾಮಿ ಮುಂದೆ ನಿಲ್ಲಿಸಿ ಮಂಗಳಾರತಿ ಮಾಡಿಸಿ ಪ್ರಸಾದವನ್ನು ಕೊಡ ವಸ್ತ್ರ ಕೊಡತಕ್ಕಂಥ ಸೌಭಾಗ್ಯ ಅಲ್ಲಿಂದ ನಾವು ನೋಡಿದ ಮಟ್ಟದಿಗೆ ಶುರುವಾಗಿತ್ತು ದೊಡ್ಡ ವ್ಯಕ್ತಿಗಳು ಅಂತಹ ಆಮೇಲೆ ಎಲ್ಲ ಕಾರ್ಯಕ್ರಮಗಳಿದ್ ಯಾರನ್ನ ಬೇಕಾದ್ರೂ ಕೇಳ್ರಿ ಭಾಳ ಹಿಂದಿನ ಮನುಷ್ಯರು ಮುಂಜಿ ಅಲ್ಲೇ ಆಯಿತು ಅನ್ನಪ್ರಾಶನ ಎಲ್ಲಿ ಆಯಿತು ಅಂದರೆ ಬೆಟ್ಟದ ಮೇಲೆ ಪುಷ್ಕರಣಿ ತೀರದಲ್ಲಿ ಹಳೆ ವ್ಯಾಸರಾಜ ಮಠ ಇತ್ತಲ್ಲ ಅಲ್ಲೇ ಆಯಿತು ಅಂತಾರೆ ಎಲ್ಲ ಶುಭ ಕಾರ್ಯಗಳನ್ನು ನಾವೆಲ್ಲ ಅಲ್ಲೇ ಮಾಡ್ಕೊಂಡು ಬರ್ತಾಯ್ತೀವಿ ಆಮೇಲೆ ಎಲ್ಲ ಮಠಗಳು ಜೋರಾಯಿತು ರಾಘವೇಂದ್ರ ಸ್ವಾಮಿಗಳವರ ಮಠ ಅಂತೂ ಭಾಳ ವೈಭವೋಪೇತವಾಗಿ ಶಂಕರ್ ದಯಾಲ್ ಶರ್ಮಾ ಅಂತ ವೈಸ್ ಪ್ರೆಸಿಡೆಂಟ್ ನಮ್ಮ ರಾಯರ ಮಠದಲ್ಲಿ ಸುಧೀಂದ್ರ ತೀರ್ಥರು ಅವರು ಮಾಡಿದ ಕ್ರಾಂತಿ ರಾಯರ ಸನ್ನಿಧಾನ ಬೆಟ್ಟದ ಮೇಲೆ ಆಗಬೇಕು ಎಲ್ಲರಿಗೂ ರಾಯರ ದರ್ಶನ ಆಗಬೇಕು ಹೇಳಿ ಅವರೇನು ಮಾಡಿದರು ವಿಮಾನಕ್ಕೆ ಸೀದಾ ನಮ್ಮ ಮಠದ ಮಾಡಿ ಮೇಲೆ ಹೋಗಿ ನಿಂತರೆ ಡೈರೆಕ್ಟಾಗಿ ವಿಮಾನ ಶ್ರೀನಿವಾಸದೇವರ ದರ್ಶನ ಆಗುತ್ತೆ ಅಂಥ ರೀತಿ ಒಳಗೆ ರಾಯರ ಸನ್ನಿಧಾನವನ್ನು ಮಾಡಿತು ಆಮೇಲೆ ಉಡುಪಿ ಮಠ ಎಲ್ಲ ಮಠಗಳು ಈಗ ಬೇಕಾದಷ್ಟು ಬಂದುಬಿಟ್ಟಿದೆ ಬಹಳ ಶ್ರೀನಿವಾಸ ವೈಭವದಿಂದ ಎಲ್ಲ ಗುರುಗಳಿಂದಲೂ ಪೂಜೆ ತೊಗೊತಾ ಇದ್ದಾನೆ ಇರಲಿ ಬೆಟ್ಟದ ಮೇಲೆ ಇವರು ಮಾಡಿದ ಒಂದು ದೊಡ್ಡ ಕಾರ್ಯ ನಡೆಯಿತು ಅದೆಲ್ಲ ಯಾರಿಂದ ಯಾವ ಕೆಲಸ ಯಾವಾಗ ಆಗಬೇಕು ಅಂತ ಆ ಶ್ರೀನಿವಾಸ ದೇವರ ಇಚ್ಛೆ ಅವನ ಸಂಕಲ್ಪ ಇರುತ್ತೆ ಇರಲಿ ಅಂಥ ದೊಡ್ಡ ವ್ಯಕ್ತಿಗಳು ಅವರ ಒಂದು ಆ ಪೂಜಾ ವೈಭವ ಚಾತುರ್ಮಹಿ ಅವರ ತ ಚಾತುಮಾರ್ ವ್ರತ ಅಂದರೆ ನೀವೆಲ್ಲರೂ ಜಗತ್ಪುರ ನೋಡಿರ್ತೀರಿ ನಾನು ನೋಡಿದ್ದು ಜನ್ಮಶತಮಾನೋತ್ಸವದಲ್ಲಿ ನಾನು ಆಸೆ ಪಡ್ತೀನಿ ಹೇಳಲಿಕ್ಕೆ ನಾವಾಗ ಚೆನ್ನೈ ಒಳಗಿದ್ದೇವೆ ಯಾವುದೊಂದು ಉದ್ಯೋಗದಲ್ಲಿದ್ದೇವೆ ಆಗ ಒಳಗೆ ವ್ಯಾಸರಾಜ ಮಠ ಇತ್ತು ಬರೀ ಒಂದು ಕಲ್ಯಾಣ ಮಂಟಪವಾಗಿ ಎಲ್ಲ ಹವ್ಯಕವ್ಯಗಳು ಒಳ್ಳೆ ಕಾರ್ಯಗಳು ನಡೀತಾ ಇತ್ತು ಅಲ್ಲಿ ಬಂದು ವಾಯುದೇವರ ಬೃ ಇಟ್ಟು ಶ್ರೀಪಾದರಾಜ ವ್ಯಾಸರಾಜ ರಾಘವೇಂದ್ರ ಸ್ವಾಮಿಗಳ ಮೂರು ಗುರುಗಳನ್ನು ಆ ಒಂದು ಬೃಂದಾವನದಲ್ಲಿ ಇಟ್ಟು ಪ್ರತಿಷ್ಠಾ ಮಹೋತ್ಸವ ಮಾಡಿ ಚೆನ್ನೈ ಒಳಗೆ ವಾದಿರಾಜರ ಮಠ ಅದಕ್ಕೆ ಬದಲಾಗೆ ನಮ್ಮ ವ್ಯಾಸರಾಜ ಮಠ ಆಮೇಲೆ ಈ ಕಡೆ ಪಾತ್ರಸಾರತಿ ನರಸಿಂಹದೇವರ ಸನ್ನಿಧಾನದಲ್ಲಿ ಎಪ್ಪತ್ತ್ಮೂರನೇ ಇಸ್ಯೊಳಗೆ ರಾಘವೇಂದ್ರ ಸ್ವಾಮಿಗಳ ಮಠವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಆಯಿತು ಈಗ ನೋಡ್ರಿ ತಿರುವಲ್ಲಿಕಣಿ ಬೃಂದಾರಣ್ಯ ಕ್ಷೇತ್ರದಲ್ಲಿ ದೇವಸ್ಥಾನದ ಪುಷ್ಕರಣಿಯ ಸುತ್ತಲೂ ರಾಘವೇಂದ್ರ ಸ್ವಾಮಿಗಳವರ ಮಠ ವಾದಿರಾಜರ ಮಠ ವ್ಯಾಸರಾಜರ ಮಠ ಪ್ರಾಣದೇವರ ಸನ್ನಿಧಾನ ಈ ಕಡೆ ಉತ್ತರಾದಿ ಮಠ ಎಲ್ಲ ಮಠಗಳು ಬಂದು ಮಾರ್ವ ಸಮಾಜದಲ್ಲಿ ಒಂದು ಒಳ್ಳೆ ಕೇಂದ್ರವಾಗಿ ನಡೀತು ಇವ್ರ ಕಾಲಕ್ಕೆ ಚ ಸಂತೋಷ ನಮಗೆ ಇದರೊಳಗೆ ಒಂದು ನಂದ ಒಂದು ನಾಲ್ಕು ಅನಿಸಿಕೆಗಳನ್ನು ಮಾತ್ರ ಒಂದು ನಾಲ್ಕು ಮಾತಾಡ್ತೀನಿ ನನಗೆ ಕೊಟ್ಟಿದ್ದಕ್ಕೆ ನಾನೇನಾದರೂ ಒಂದು ಹೇಳಬೇಕಲ್ಲ ಗುರುಗಳಿಗೆ ಗೌರವ ಸಮರ್ಪಣೆ ಅಂತ ಹಾಕಿದ್ದಾರೆ ಚಾತುರ್ಮಾಸ್ಯ ಬಂದ ತಕ್ಷಣ ಏನೋ ನಾವೆರಡು ಅಪ್ರಚಲಿತವಾದ ಅಪೂರ್ವವಾದ ಹೊರಗೆ ಬರದೇ ಇರತಕ್ಕಂಥ ವ್ಯಾಸರಾಜರ ಕೃತಿಗಳು ಇವತ್ತು ಯಾವ ಪುಸ್ತಕದಲ್ಲಿ ಹೆಚ್ಚಿಗೆ ಇಲ್ಲ ಹಾಡುಗಳು ಹಳೇ ಕಾಲದ ಪ್ರಾಚೀನ ಕೃತಿಗಳನ್ನು ದೇವರು ನಮ್ಮಲ್ಲೇ ನಿಂತು ಹಾಡಿಸ್ತಾ ಇದ್ದಾನೆ ಹರಿಕದ ಸಾವಿರದ ಮೂವತ್ತೆರಡು ಸಂಧಿಗಳನ್ನು ಪಾಠ ಪ್ರವಚನ ಪಾರಾಯಣ ಮಾಡ್ತಾಯಿದ್ದೀನಿ ಅಂದರೆ ಅದು ನನ್ನ ಒಂದು ದೃಷ್ಟಿಯೊಳಗೆ ಮಂತ್ರಾಲಯದ ಗುರು ಸಾರ್ವಭೌಮರ ಮಂತ್ರಾಲಯ ಪ್ರಭುಗಳ ಪರಮ ಪವಿತ್ರವಾದ ಪೀಠದಲ್ಲಿ ವಿರಾಜಮಾನರಾಗಿರತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಮಂತ್ರಾಕ್ಷರ ಇದನ್ನು ಒಂದು ನಲವತ್ತು ವರ್ಷದಿಂದ ಜಗನ್ನಾಥದಾಸರು ನಮ್ಮಲ್ಲಿ ಆ ಸೇವೆಯನ್ನು ತಗೊತಾ ಇದ್ದಾರೆ ಇದನ್ನು ನೋಡಿದ ವಿದ್ಯಾ ಶ್ರೀಪಾದಂಗಳವರು ಇವನು ದಾಸನಾಗಿದ್ದಾನೆ ಚಾತುರ್ಮಾಷಕ್ಕೆ ಬಂದು ಕೂತು ನನಗೆ ಹೇಳಿ ಕಳಿಸಿದರು ಬಾರಬೇಕು ಅಂತ ಹೇಳಿದರು ನಾವು ಚಾತುರ್ಮಾಷಕ್ಕೆ ಇಲ್ಲಿ ಕೂಡ್ತಾ ಇದ್ದೇವೆ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿದರು ಉದ್ಯೋಗವನ್ನು ರಜಾ ಹಾಕಿ ಲಾಸಪ್ಪೆ ಆದರೂ ಪರವಾಗಿಲ್ಲ ಗುರುಗಳ ಅನುಗ್ರಹ ಬೇಕು ಅಂತ ಹೇಳಿ ನಾನು ಅವ್ರ ಜೊತೆಗೆ ಎರಡೂ ಚಾತುರ್ಮಷ ಕೂತರು ಎರಡು ಸಾರ್ತಿನೂ ಅವರ ಜೊತೆಗೆ ಇರಬೇಕಾದ ಸೌಭಾಗ್ಯ ನನಗೆ ಸಿಕ್ಕಿತ್ತು ಆ ಪಾದ ಹೊರಡಬೇಕಾದ್ರೆ ಒಂದು ದೊಡ್ಡ ಗಡಿಬಿಡಿನೇ ಆಗಬೇಕು ಸಾಮಾನ್ಯ ಅಲ್ಲ ಭಜಂತ್ರಿ ವಾಲಗದವ್ರು ಇರಬೇಕು ಮುಂದೆ ಒಂದು ಗಾಡಿ ಒಳಗೆ ಇನ್ನೊಂದು ಗಾಡಿಯೊಳಗೆ ಇಬ್ಬರು ವೇದ ಪಂಡಿತರು ಇರಬೇಕು ನಾವು ಅವ್ರ ಜೊತೆಗೆ ಹರಿದಾಸರನ್ನು ತರಿಸ್ಕೊಂಡು ಅವ್ರ ಪಕ್ಕದಲ್ಲಿ ಇರಬೇಕು ದೇವರ ಪಟ್ಟಿಗೆ ಸ್ವಾಮಿಗಳು ಅದು ಹೆಂಗೆ ಹೋಗಬೇಕು ಅಂದರೆ ಆ ಕಾರಿಗೆಲ್ಲ ಒಂದು ವೈಭವ ಇತ್ತು ವ್ಯಾಸರಾಜ ಮಠದ ಕಾರ್ ಟರ್ನ್ ಆಗೋಳನೆ ಗೊತ್ತಾಗಬೇಕು ಬೀದಿ ಒಳಗೆ ಇದ್ದರೆ ಎಲ್ಲರೂ ಕೈ ಮುಗಿತಾ ಇದ್ರು ಸಾವಿರಾರು ಕಾರ್ ಹೋಗುತ್ತಲ್ಲ ವ್ಯಾಸರಾಜ ಮಠದ ಅಂತ ಹೆಂಗೆ ಕೈ ಮುಗಿಯೋದು ಮುಂದೆ ವ್ಯಾಸರಾಜ ಮಠ ಅಂತ ಸಿಂಬಲ್ ಇರಬೇಕು ವಾಯುದೇವರ ಧ್ವಜ ಒಂದು ಚಿಕ್ಕದಾಗಿಟ್ಟಿರೋರು ರೇಷ್ಮೆ ಬಟ್ಟಿದು ಆಮೇಲೆ ಆ ಕಾರ ಮೇಲೆ ನಾಲ್ಕು ಕಾರ್ನರೊಳಗೆ ಬಂಗಾರದ ಕಲಶವನ್ನು ತಿರುಗಿಸ್ತಾ ಇದ್ರು ಬಂಗಾರದ ಕಲಶ ಇರಬೇಕು ನಾಲ್ಕು ಕಲಶ ವಾಯುದೇವರ ಧ್ವಜ ವ್ಯಾಸರಾಜ ಮಠದ ಸಿಂಬಲ್ ಆ ಸಿಂಬಲ್ ಮಧ್ಯೆ ವ್ಯಾಸರಾಜರ ವ್ಯಾಸರಾಜರು ಕೂಟಂಗ ಒಂದು ಚಿತ್ರ ಇರಬೇಕು ಸ್ವಾಮಿಗಳು ವಾಲಗ ವೇದ ಪಂಡಿತರು ಹರಿದಾಸರುಗಳು ಸಮೇತವಾಗಿ ಪೂಜೆಗೆ ಹೋಗಬೇಕು ಸ್ವಾಮಿಗಳು ಕಾರು ಹೋಗಬೇಕಾದ್ರೆ ಮುಂದೆ ಹೋಗಿ ವಾಲಗದವ್ರು ಎಳೆದು ರೆಡಿಯಾಗಿ ವಾಲಗ ಬಾರಿಸ್ಬೇಕು ಆಮೇಲೆ ವೇದ ಪಾರಾಯಣ ಆಗಬೇಕು ನಾವು ಹರಿದಾಸರು ತಲೆಗೆ ಮುಂಡಾಸು ಕಟ್ಕೊಂಡು ರೆಡಿಯಾಗಿರ್ಬೇಕು ಕುಣಿ ಕುಣಿಬೇಕು ನಾವು ಮುತ್ತೈದೆಯರು ಇಬ್ಬರು ಒಳ್ಳೆ ಆರತಿ ಇಟ್ಕೊಂಡು ಕದಲಾರತಿ ಇಟ್ಕೊಂಡು ನಿಂತಿರ್ಬೇಕು ಇವೆಲ್ಲ ರೆಡಿ ಮೂರು ನಿಮಿಷದಲ್ಲೇ ಆಗಬೇಕು ಸ್ವಾಮಿಗಳು ಇಳಿಯೋಷ್ಟ್ರೊಳಗೆ ಎಷ್ಟು ಸಾರ್ತಿ ಆ ಸ್ವಾಮಿಗಳ ಮುಂದೆ ನಾವು ಹಾಡು ಹೇಳಿ ನರ್ಥನ ಕುಣಿದಿದ್ದೆವೋ ಅದು ನಮಗೇ ಗೊತ್ತಿರೋದ್ರ ಭಾಗ್ಯ ಮತ್ತೆ ಸಾಯಂಕಾಲ ದರ್ಬಾರ್ ಹಾಕಬೇಕಾದ್ರೆ ಒಂದು ಪುಟ್ಟ ತಂಬೂರಿ ಹಿಡ್ಕೊಂಡು ದಾಸರ ವೇಷದಲ್ಲಿ ಗೆಜ್ಜೆ ಕಟ್ಕೊಂಡು ನಾವು ಹಾಡಬೇಕು ಮುರಳಿ ಎಲ್ಲಿಂದು ಕೇಳ್ತಿದ್ರು ಪಾಗಪೂಜಿಗೆ ಹೊರಡಬೇಕಾದ್ರೆ ಮುರಳಿ ಬಂದ ಅಂತ ಕೇಳೋರು ಆಯಿತು ಸ್ವಾಮಿ ರೆಡಿ ಅಂತೇಳಿ ದರ್ಬಾರಿಗೆ ರೆಡಿ ಆಗೋಳನೆ ಮುರಳಿ ಬಂದ ಮೇ ಹಾಂ ರೈಟ್ ಅಂತಾಯ್ತರು ಆ ಒಂದು ಅತ್ಸಲ್ಯ ನಮ್ಮ ಮೇಲೆ ಅವರು ವ್ಯಾಸರಾಜ ಮಠದವರು ದಾಸಕೂಟ ಪೋಷಕ ದಾಸಕೂಟ ನಿರ್ಮಾಪಕ ಅಂಬೋದನ್ನು ತಮ್ಮ ಪೀಠದಲ್ಲಿ ಮಾಡಿ ತೋರಿಸಿದ್ರು ಅವರು ಒಂದು ದಾಸಕೂಟಸ್ಥರಿಗೆ ಅತ್ಯಾದರ ಕೊಡ್ತಾ ಇದ್ದರು ಹಾಡು ಹೇಳಬೇಕು ಅಂದರೆ ಅವರಿಗೆ ಕೃಷ್ಣನ ಕೈ ಒಳ ತಗೊಳಕ್ಕೆ ಮುಂಚೆನೇ ಆ ಒಂದು ಹಾಡನ್ನು ಹೇಳಬೇಕು ಅವರಿಗೆ ಹಾಡು ಹೇಳಿದ ಮೇಲೆ ಪಲ್ಲವಿ ಆಗೋತ್ ಕೃಷ್ಣನ ತೆಗಿಬೇಕು ಆ ಒಂದು ವೈಭವ ವ್ಯಾಸರಾಜರು ಕಾಲದಲ್ಲಿ ಬಂಗಾರದ ತಟ್ಟೆ ಒಳಗೆ ಕೃಷ್ಣ ಕುಣಿಬೇಕಾದ್ರೆ ವ್ಯಾಸರಾಜರು ಸಾಲಿಗ್ರಾಮದಿಂದ ತಾಳ ಹಾಕಿ ಮೆರೆದ ಒಂದು ಹಾಡಿತ್ತು ವ್ಯಾಸರಾಜರು ಮಾಡಿತ್ತು ಇವತ್ತು ಆ ಹಾಡು ಎಲ್ಲಿ ಉಪಲಬ್ಧನೇ ಇಲ್ಲ ಯಾರೂ ಹಾಡಿ ನಾನೇನು ನೋಡಿಲ್ಲ ನಮ್ಮ ತಂದೆಯವರ ಕಾಲದಿಂದ ನಾವು ಅದನ್ನು ಹಾಡ್ಕೊಂಡು ಬರ್ತಾಯಿದ್ವಿ ಆ ಹಾಡಿನ ಅಲ್ಲಿ ಹೇಳಬೇಕು ಅವರಿಗೆ ಮುರಳಿ ಧರನೆ ಬಾರೋ ಏನು ತಲೆ ಕರ್ರದ ಸ್ತ್ರೀ ನೆರಿಗೆ ಅವಳುಡಿನೆರಿಗೆ ಬಿಡಿದಲ್ಯಾರೋ ಆಕಳನ್ನ ಮುರಿದ ಧೀರಲ್ಯಾರೋ ಅವನ ಸೋದರನ ಪಿತನ ಸೋದರನೀನಲ್ಲದೆ ಬರದಿ ಸೋದೋ ಹಿತಾನೆ ಜರೆ ಮಗನ್ನ ಮುರಿದವಲ್ಲ ದ್ವೇಷಿಯ ವರಧ್ವಜಲ್ ವೈರಿ ಸುರಪ ಸುತನ ಕಿರಿಯ ದಾಸನು ಪರಮ ಭಕ್ತನು ಪಾಲನು ಕೊಡಲು ಸಭೆದು ಮುರಿಯ ಬಿಲ್ಲನು ದುಷ್ಟನು ಬೇದರೆ ಸಭೆಯೋಳು ಪರಮ ತಂತ್ರನು ಶ್ರೀ ಕೃಷ್ಣ ಎಂಬುವ ಬೆಗಬಾರು ವರವಿಯೋ ಮನಸಾರೋ ರಂಗಬಾರೋ ನಾರದಾದಿಯೋಗೀ ವರ ಮನಸಂಚ ಹರಧೀರ ಗಂಭೀರ ಸುಂದರ ಬಾ ನಿಜವಾಗಿ ಹೇಳಬೇಕು ಅಂದರೆ ಹರಿದಾಸರುಗಳಿಗೆ ಸುವರ್ಣ ಯುಗ ಹರಿದಾಸರು ಮೆರೆದ ಒಂದು ಯುಗ ಅಂದರೆ ಕಾಲ ಅಂದರೆ ಅದು ನಮ್ಮ ಶ್ರೀ ಶ್ರೀಮತ್ ವಿದ್ಯಾ ಪಯೋನಿದ ತೀರ್ಥರ ಕಾಲ ನಾವು ಭಾಳ ಮೆರೆದೀವಿ ಏನು ಹಾಡು ಸಾಹಿತ್ಯ ಅಂದರೆ ಪಂಚಪ್ರಾಣ ಅವರಿಗೆ ಯಾವ ಹಾಡು ಹೇಳಬೇಕು ಅಂದರೆ ಅಂತ ಹಾಡು ಅರ್ಥ ಹೇಳಬೋದು ಹಾಡಿಗೆ ಅರ್ಥ ಹೇಳಬೇಕು ಕಲಿಸಿದರು ದಾಸ ಸಾಹಿತ್ಯವನ್ನು ಅಷ್ಟು ರೀತಿಯಾಗಿ ಆ ವಾತ್ಸಲ್ಯ ಇದ್ದರು ಅಷ್ಟೇ ಅಲ್ಲ ಅದರ ಜೊತೆಗೆ ಬರೀ ಅಂತ ಎಗರಾಡಿ ಪ್ರಯೋಜನ ಇಲ್ಲ ಅವ್ರ ಕಾಲದಲ್ಲಿ ಹೆಂಗಿರಬೇಕು ಅಂದರೆ ಅವ್ರು ಹೆಂಗೆ ಮಾಡ್ತಾಯಿದ್ರು ಅಂದರೆ ಪರೀಕ್ಷೆ ಮಾಡ್ತಾಯಿದ್ರು ಇವನು ಸಂಧ್ಯಾ ವಂದನೆ ಮಾಡ್ತಾನೆ ದೇವ್ರ ಪೂಜೆ ಮಾಡ್ತಾನೆ ವಯಸ್ಸುದೇವ್ ಮಾಡ್ತಾನ ಏಕಾಚಿ ಉಪವಾಸ ಮಾಡ್ತಾನ ಜಾಗರಣೆ ಮಾಡ್ತಾನ ನಿಷೇಧ ಪದಾರ್ಥಗಳನ್ನೆಲ್ಲಾದ್ರೂ ಹೋಗಿ ಪರಾನ್ನಗಳನ್ನು ತಿಂತಾನ ಇವನ ಆಚಾರ ವಿಚಾರಗಳು ಹೆಂಗಿದೆ ಅಂತ ನೋಡಿ ಅದನ್ನು ಬೇರೆಯವ್ರ ಕಡೆಯಿಂದ ಫಾ ಚಕಪ್ ವೆರಿಫೈ ಮಾಡಿ ತಿಳಿಸಿ ನೋಡಿಕೊಂಡು ನಮ್ಮನ್ನು ದಾಸರಾಗಿ ಅಂಗೀಕಾರ ಮಾಡ್ತಾಯಿದ್ರು ಸುಮ್ಮನೆ ಜಂಬಕ್ಕೆ ಹೇಳ್ಕೊತಾ ಇಲ್ಲ ಜಂಬ ಅಂತ ತಿಳ್ಕೊಡ್ರಿ ತಿಳ್ಕೊಡ್ರಿ ಪರವಾಗಿಲ್ಲ ಇಲ್ಲದೇದನ್ನೆಲ್ಲ ಹೇಳಿ ಜಂಬ ಅಂತ ಎಂಬವರಲ್ಲ ಗುರುಗಳ ಸನ್ನಿಧಾನದಲ್ಲಿ ನಾವಷ್ಟು ಮಾಡಿದವರು ಶೇಷಚಂದ್ರಿಕಾಚಾರ್ಯರಲ್ಲಿ ಸೇವೆ ಮಾಡಬೇಕಾದ್ರೆ ಪ್ರತಿನಿತ್ಯ ಆ ಶೇಷಚಂದ್ರಿಕಾಚಾರ್ಯರ ದರ್ಶನ ಮಾಡಿದ ವ್ಯಕ್ತಿಗಳು ಅದನ್ನು ನೋಡಿನೇ ಅವರಿಗೆ ಇವರಿಗೆ ಶೇಷಚಂದ್ರಿಕಾಚಾರ್ಯರ ಅನುಗ್ರಹ ಇದೆ ದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಪೀಠಕ್ಕೆ ಕೂಡಿಸಿದರು ಎಲ್ಲ ಹೇಳಿದ್ರೆ ಅರ್ಥ ಆಗೋದು ಬಹಳ ಕಷ್ಟ ಈ ಯುಗದಲ್ಲಿ ಆ ರೀತಿ ಬರೆದರು ಅರ್ಥ ಮಾಡಿಕೊಂಡ್ರು ನಮ್ಮ ಸುಜೀಂದ್ರ ತೀರ್ಥರು ಮಂತ್ರಾಲಯದಲ್ಲಿ ಸುಜೀಂದ್ರ ತೀರ್ಥರು ಇವರು ಇಬ್ಬರು ಅಷ್ಟು ಪಂಚಪ್ರಾಣಿಗಳಾಗಿರ್ತಾಯಿದ್ರು ಅಣ್ಣ ತಮ್ಮಂದರು ಮಠ ಅಂತ ಹೇಳ್ತಾಯಿದ್ರು ಇಬ್ಬರು ನಾವು ನೀವು ಅಣ್ಣ ನನ್ನ ತಮ್ಮ ಅಂತ ಹೇಳ್ತಾಯಿದ್ರು ಸುಜೀಂದ್ರ ತೀರ್ಥರಿಗೆ ಅಷ್ಟು ವಾಚಲ್ಲ ಅವರಿಗೂ ಅಷ್ಟೇ ವ್ಯಾಸರಾಜ ಮಠ ಬಂತು ಅಂದರೆ ಅವರು ಒಂದೇ ಮಾತು ಅಂತ ಇದ್ರು ಚಂದ್ರಿಕಾ ಬಂತು ಅಂತ ಹೇಳ್ತಾ ಇದ್ರು ಮಂತ್ರಾಲಯದಲ್ಲಿ ಅಷ್ಟು ದೊಡ್ಡದು ಇವರು ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದಲ್ಲಿ ಎಲ್ಲ ಪಂಡಿತರನ್ನು ಕರೆಸಿ ಬಿಡೋರು ಸುಜೀಂದ್ರ ತೀರ್ಥರು ಚಂದ್ರಿಕಾ ಅನುವಾದ ಆಗಬೇಕು ಆಗಿನ ಕಾಲಕ್ಕೆ ಲಕ್ಷ್ಮೀನಾರಾಯಣ ಉಪಾಧ್ಯಾಯರು ಮಾಗಡಿ ರಂಗನಾಥಾಚಾರ್ಯರು ಈಗ ಇನ್ನೂ ಇದ್ದಾರೆ ಮಂತ್ರಾಲಯದಲ್ಲಿ ಅರ್ಚಕ ಕೃಷ್ಣಾಚಾರ್ಯರು ಎಲ್ಲ ಸಾಮಾನ್ಯ ಅಲ್ಲ ಮಾದನೂರು ನರಸಿಂಹಾಚಾರ್ಯರು ಅವ್ರ ಮಗ ಇನ್ನೂ ಇದ್ದಾರೆ ಮಾದನೂರು ಪವಮಾನಾಚಾರ್ಯರು ಅಂತ ನಮ್ಮ ಪಂಚಮುಖಿಯವರು ಎಲ್ಲ ಸುಶೀಲೇಂದ್ರ ಆಚಾರ್ಯರು ಎಲ್ಲ ದೊಡ್ಡ ದೊಡ್ಡ ಘೋ ಮೇಟ ಘೋಟ ಪಂಡಿತರುಗಳೆಲ್ಲ ಕೂಡಿಸಿ ನಮ್ಮ ಸುಧೀಂದ್ರ ತೀರ್ಥರು ವಿದ್ಯಾಪಯೋನದ ತೀರ್ಥರನ್ನು ಕೂಡಿಸ್ಕೊಂಡು ಶಾಸ್ತ್ರಾರ್ಥಗಳ ವಿದ್ವದ್ಗೋಷ್ಠಿ ಸಭೆ ಇದ್ದರು ರಾಯರ ಮುಂದೆ ರಾಯರು ಎಷ್ಟು ಪ್ರೀತರಾಗಿರ್ಬೇಕು ನೋಡಿ ಇದೆಲ್ಲ ನೋಡಿದವರು ನಾವು ಒಮ್ಮೆ ಪಾದಪೂಜೆಗೆ ಏನು ಭಾಗ್ಯ ಒಂದು ಅಂದರೆ ಅಂತಹ ಪಾದಪೂಜೆಯೊಳಗೆ ಹೊರಡಬೇಕಾದ್ರೆ ಒಮ್ಮೆ ಒಂದು ಕಾರಿನ ಸಮಸ್ಯೆ ಬಂದ್ಬಿಡ್ತು ಈ ಕಾರು ಬೇಡ ಅಂದರು ಜೊತೆಗಿದ್ದವರೆಲ್ಲ ಆ ಕಾರು ಮಠದ ಕಾರ್ ಸ್ವಲ್ಪ ಪ್ರಾಬ್ಲಮ್ ಇದೆ ನೀವು ಈ ಕಾರನ್ನಾಗೆ ಹೋಗಬೇಕು ಅಂತ ಹೇಳಿದರು ಸ್ವಾಮಿಗಳಿಗೆ ಇಷ್ಟ ಅಂತೂ ಇರಲಿಲ್ಲ ಅಂತೂ ಪಾದ ಪೂಜೆಗೆ ಹೋಗಲೇಬೇಕು ನಮ್ಮ ಪ್ರಕಾಶ್ ಭಕ್ತ ಗೋವಿಂದ ದಾಸರ ಮಗ ಸೀತಾರಾಮರಾಯರ ಮಗ ಮನೆ ಮನೆಯೊಳಗೆ ಅವತ್ತು ಭಾರಿ ಪಾದಪೂಜೆ ಸ್ವಾಮಿಗಳಿಗೆ ಹೊರಡಬೇಕು ನಾವಂತೂ ಮುಂದೆ ಇರಬೇಕು ಇದ್ದೀವಿ ಕಾ ಏನೂ ಹೇಳ್ತೀವಿ ಕೇಳಲ್ಲ ಅಂತಾರೆ ಇವರು ಮಠದ ಕಾರ್ ಮುಂದೆನೇ ರೆಡಿ ಮಾಡಲಿಕ್ಕೇನು ಈ ವೇಳೆ ಬಂದು ಕಾರ್ ಸರಿಯಿಲ್ಲ ಅಂತ ಇದ್ದಾರೆ ಆಯಿತು ಭಕ್ತರಿಗಾಗಿ ನಾವು ಅವ್ರು ಕಾದಿರ್ತಾರೆ ಹೋಯ್ ಬಂದ್ಬಿಡೋಣ ಯಾವುದೋ ಒಂದು ಆಗಲಿ ಗೋಪಾಲಕೃಷ್ಣನ ಇಚ್ಛೆ ಹಾಗಿತ್ತಂದರೆ ಹಾಗೆ ಆಗಲಿ ಅಂತ ಹೇಳಿ ಹತ್ತಿದ್ರು ನೋಡಿರಿ ಮಾತುಗಳು ಹೆಂಗಿತ್ತು ನಮಗೆ ಆಗಲ್ಲ ಅರ್ಥ ಆಗಲ್ಲ ಯಾಕೆ ಹಿಂಗೆಲ್ಲ ಅಂತಾರೆ ಇವರು ಯಾಕೆ ಆ ಕಾರ್ ಬೇಡ ಅಂತಾರಂತ ಆಯಿತು ಪಾದಪೂಜೆ ಮಾಡ್ಕಂಡು ಇವತ್ತು ನನಗೆ ನೆನಪಿದೆ ನಂಬ್ರಿ ಗುರುಗಳ ಮಾತಿನ ಪವಾಡವನ್ನು ಚೆನ್ನೈ ಒಳಗೆ ಮಠಕ್ಕೆ ಹತ್ತಿರ ಇರತಕ್ಕಂಥ ಬೆಲ್ಸ್ ರೋಡ್ ಅಂತ ಒಂದಿದೆ ಆ ಬೆಲ್ಸ್ ರೋಡಿನೊಳಗೆ ಸ್ವಾಮಿಗಳ ಕಾರ್ ಬರ್ತಾಯಿದೆ ಇದೆ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಮಠಕ್ಕೆ ಬರಬೇಕು ಮೂಲ ಗೋಪಾಲಕೃಷ್ಣವ್ರ ಪೆಟ್ಟಿಗೆ ಭಟ್ಟಾಭರಾಮದೇವ್ರ ಪೆಟ್ಟಿಗೆ ಇದೆ ನಾನು ಕೂತಿದ್ದೀನಿ ಅಪ್ರಮೇಯ ಆಚಾರ ಅಂತ ಇದ್ದರು ಎಡೆವಳ ಸೇವೆ ಮಾಡೋರು ಮಠಕ್ಕೆ ಒಳ್ಳೆ ಅಪ್ರಮೇಯ ಆಚಾರು ದ್ವಾರಕನಾಥ ಆಚಾರು ಎಲ್ಲ ಸ್ವಾಮಿಗಳು ಜೇವೆ ಜೊತೆಗಿರ್ಬೇಕು ಕಾರ್ ಒಳಗೆ ನಾವು ಕೂತಿರ್ಬೇಕು ಹಾಡು ಹೇಳಬೇಕು ದಾರಿಗೆ ಸುಮ್ಮನೆ ಕೂಡಬಾರ್ದು ಹಾಂ ಅಂಬರು ಹಾಡು ಹೇಳಬೇಕು ಅವರ ಪೂರ್ವಾಶ್ರಮದ ಪುತ್ರ ಕೃಷ್ಣಾಚಾರು ಇಲ್ಲ ಗೋಪಿನಾಥಾಚಾರ್ಯ ಇಬ್ಬರೇ ಡ್ರೈವಿಂಗ್ ಇನ್ಯಾರು ಡ್ರೈವಿಂಗ್ ಇಲ್ಲ ಓಡಿಸ್ಬೇಕು ಹಂಗೆಲ್ಲ ಇತ್ತು ಕಾರ್ಗಳೆಲ್ಲ ಆ ವೈಭವ ನಡೀತೀವಿ ಮಠ ನೋಡಿರಬೇಕು ನಾವು ನೋಡಿದವರು ಅಲ್ಲಿ ಬರ್ತಾ ಇರಬೇಕಾದ್ರೆ ಏನಾಯಿತು ಬೆಲ್ತ್ ರೋಡ್ ಬರಬೇಕಾದ್ರೆ ಇದ್ದಕ್ಕಿದ್ದಂಗೆ ಆ ಇಂಜಿನ್ನು ಸ್ವಲ್ಪ ಬರ್ಸ್ಟ್ ಆಗೋಯ್ತು ಬರ್ಸ್ಟ್ ಆಗಿ ಇಂಜಿನ್ ಮುಂದೆ ಇದೆ ದಿಗಿ 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 ದಿಗಿದು ಉರುಳಿಗೆ ಬಂದ್ಬಿಡ್ತು ಒಳಗೆ ಇಷ್ಟು ಜನ ಕೂತಿದ್ದೇವೆ ಕೃಷ್ಣನ ಪೆಟ್ಟಿಗೆ ಇದೆ ನಾವೆಲ್ಲ ಹೆದರ್ಕೊಂತ ಇದ್ದೀವಿ ಸ್ವಾಮಿಗಳಂದರು ಗೋಪಾಲಕೃಷ್ಣ ಇದ್ದಾನೆ ಕಾಡುಗಿಚ್ಚಗಿನೇ ನುಂಡವ ನುಂಗಿದವನು ಕಾಡುಗಿಚ್ಚೆ ನುಂಡ ಪರಮಾತ್ಮ ಇದ್ದಾನೆ ಏನು ಹೆದರಬೇಡ್ರಿ ಅಂತ ಹೇಳಿ ತಮ್ಮ ಪಾದದಿಂದ ಆ ಕಾರ್ ಡೋರಿನ ಮೆಲ್ಲ ಡಪ್ಪನ್ನು ಟಚ್ ಮಾಡಿ ಒಂದು ಒದ್ದಂಗೆ ಮಾಡಿದರು ಕಾರ್ ಓಪನ್ ಆಗೋಯ್ತು ಒಂದು ಕಡೆ ಹೋದರೆ ನಾಲ್ಕು ಗೇಟು ಓಪನ್ ಆಗೋಯಿತು ಡ್ರೈವರ್ದು ಈ ಕಡೆ ಆ ಕಡೆ ಎಲ್ಲ ಭಾಗದೂ ಓಪನ್ ಆಯಿತು ನಾವೆಲ್ಲ ದೇವರ ಪೆಟ್ಟಿಗೆ ತೊಗೊಂಡು ಹೊರಗೆ ಬಿಟ್ಟೇವೆ ಹಿಂದೆ ನಮ್ಮ ನಾರಾಯಣದಾಸರು ಕಾರು ಮಠಕ್ಕೆ ಬಿಡಲಿಕ್ಕಾಗಿ ಬರ್ತಾಯಿತ್ತು ಹಿಂದೆ ಬರ್ತಾಯಿತ್ತು ಕಾರು ದಾಸರು ಕಾರೊಳಗೆ ಎಲ್ಲವನ್ನು ಏರಿಸ್ಕೊಂಡು ಮಠಕ್ಕೆ ಬಂದೆ ಬಂದ ತಕ್ಷಣ ಹೇಳಿದ್ರು ನಾನು ಹೇಳಿದೆ ಈ ಕಾರ್ ಬೇಡ ಅಂತ ಹೇಳಿದೆ ಕೇಳಿದ್ರೆ ನೀವು ಗೋಪಾಲಕೃಷ್ಣನ ಇಚ್ಛೆ ಅಂತ ಹೇಳಿದೆ ನಾನು ಏನು ಮಾತ್ರೆ ಏನು ಮಾತ್ರೆ ನಮಗೆ ಆ ಸತ್ಯವಾಗಿ ಸರ್ವಶಾಸ್ತ್ರ ಅದನ್ನು ನಡೆಸಿ ನಿಜವಾಗಿ ಅವತ್ತು ನಾವೆಲ್ಲ ಬೂದಿ ಆಗಿರಬೇಕು ಆ ಕಾರು ಉರಿದಿದ್ದಕ್ಕೆ ಎಲ್ಲರಿಗೂ ಅಪಮೃತ್ಯು ಪರಿಹಾರ ಮಾಡಿದರು ಗೋಪಾಲಕೃಷ್ಣನ್ ಪೆಟ್ಟಿಗೆ ಮೇಲೆ ಕೈ ಇಟ್ಕೊಂಡು ಒಂದು ಸಾರ್ತಿ ಒಂದು ಟಚ್ ಮಾಡಿದರೆ ನಾಲ್ಕು ಡೋರ್ ಓಪನ್ ಆಗಬೇಕು ಅವನು ಕಾರ್ ಮ್ಯಾನುಫ್ಯಾಕ್ಚರ್ ಇದ್ದಿಲ್ಲ ತಿಳ್ಕೊಡ್ರಿ ಲಾಂಗ್ ಆಗಿದೆ ಎಲ್ಲ ಕಾರು ಆಗ್ತಾಯಿಲ್ಲ ಮುಟ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಹೀಟ್ ಆಗ್ತಾಯಿದೆ ಎಂಥ ಮಹಾನುಭಾವರು ಎಂಥ ಮಹಾನುಭಾವರು ಪ್ರಾಣ ಕೊ ಉಳಿಸಿದರು ಹೇಳಿದ್ರು ಹೇಳಿದರು ಗೋಪಾಲಕೃಷ್ಣ ಇದ್ದಾನೆ ಕಾಡುಗಿಚ್ಚಿನ ಉಂಡ ಪರಮಾತ್ಮ ಇದೇ ಮಾತಂದರು ಕಾಡಗಿಚ್ಚಿನ ಉಂಡ ಕ್ರೀ ಕೃಷ್ಣ ಒಳಗೆ ಕೂತಿದ್ದಾನೆ ಸುಮ್ಮನೆ ಕೊಡ್ರಿ ಏನಾಗಲ್ಲ ಅಂದರು ಏನು ಮಹಿಮಾ ಏನು ಮಹಿಮಾ ಅಂಥ ಪೇತರು ಇದಕ್ಕಿಂತ ಇನ್ನೇನು ಹೇಳಬೇಕು ನಾವು ಅವರ ಮಹಿಮೆ ಎಂಥ ಅಪಮೃತ್ಯು ಪರಿಹಾರ ಮಾಡಿದರು ಇನ್ನೊಂದು ಏನು ಅಂದರೆ ಆ ಊರೊಳಗೆ ಎಲ್ಲೇ ಹೋದ್ರೂ ಚೆನ್ನೈ ಒಳಗೆ ಇವತ್ತು ಹೇಳ್ತಾರೆ ಮಂತ್ರ ಸ್ವಾಮಿಗಳು ಅಂತ ಒಂದು ಹೆಸರು ಮಾಂತ್ರಿಕ ಸ್ವಾಮಿಗಳು ಅಂತ ಯಾಕೆಂದರೆ ಒಂದು ತೆಂಗಿನಕಾಯಿ ತರಬೇಕು ಒಂದು ಗೋಪಾಲಕೃಷ್ಣನ ಅಂಗಾರ ಕೈಯಾಗಿ ಹಿಡ್ಕೊಬೇಕು ಮಂತ್ರಾಕ್ಷತೆ ಇಟ್ಟು ಮಂತ್ರಸಿ ಕೊಡಬೇಕು ಎಂಥ ಸಾಯಿ ಅವನಾದರೂ ಬದುಕ್ತಿದ್ದ ಒಬ್ಬಳಿಗೆ ಹದಿನೆಂಟು ವರ್ಷ ಆಗಿತ್ತು ಆಗಿ ಮಕ್ಕಳಾಗಲ್ಲ ಲೆಕ್ಕ ಮಾಡ್ಕೊಳ್ರವಳಿ ವಯಸ್ಸೇನಾಗಿರಬೇಕು ಅವಳಿಗೆ ಬಂಜೆ ಅನ್ನತಕ್ಕಂಥ ಹೆಸರು ಬರೋ ಪರಿಸ್ಥಿತಿ ಒಳಗೆ ನಮ್ಮ ಪಯೋನದಿ ತೀರ್ಥರು ತೆಂಗಿನಕಾಯಿ ಮಂತ್ರಸಿ ಕೊಟ್ಟು ಕೊಟ್ಟೆ ಅಂಗಾರ ತೆಂಗಿನಕಾಯಿ ಮಂತ್ರಿಸಿ ಕೊಟ್ಟಿದ್ದಕ್ಕೆ ಶ್ವಾಮಿಗಳು ಎರಡನೇ ಮತ್ತೆ ಜಾತುರ್ಮಾಸಕ್ಕೆ ಬರೋಳ ಕೈಯ್ಯಾಗೆ ಕೂರಿಸಿತ್ತು ನೋಡ್ರಿ ನಂಬಿರಿ ನಂಬಲೇದ್ರ ನೀವು ದೌರ್ಲಭ್ಯ ನಾನಂತೂ ನಂಬಿದ್ದೀನಿ ಒಂದು ಹತ್ರ ಹತ್ರ ನನಗೆ ಗೊತ್ತಿದ್ದವರಿಗೆ ಒಂದು ಹದಿನೈದು ಜನಕ್ಕೆ ಆ ತೆಂಗಿನಕಾಯಿ ಕೊಟ್ಟು ಮಕ್ಕಳಾಗಿದೆ ಒಬ್ಬನ ಮನೆ ಕನ್ಸ್ಟ್ರಕ್ಷನ್ ನಿಂತೋಗಿದೆ ಮೂರು ವರ್ಷ ಬಿದ್ದೋಗಿದೆ ಕನ್ಸ್ಟ್ರಕ್ಷನ್ ಇಲ್ಲ ಕೈಯ ದುಡ್ಡಿಲ್ಲ ನಿಂತೋಯ್ತು ಮಾರಿದ್ರು ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ ಫೌಂಡೇಶನ್ ರೂಲ್ ಬಂದ್ಬಿಟ್ಟಿದೆ ಶ್ಯಾಮ್ಳು ಬಂದು ಬಂದು ಹೇಳಿದ ಸ್ವಾಮಿ ನನ್ನ ಮನೆ ಕೆಲಸ ನಿಂತಾಗಿದೆ ನಾಲ್ಕು ವರ್ಷ ಆಯಿತು ಅಂತ ತೊಂಬ ತೆಂಗಿನಕಾಯಿ ಅಂಗಾರ ಅಂದರು ತೆಂಗಿನಕಾಯಿ ಅಂಗಾರ ತಂದರು ಮಂತ್ರಸ್ಕೊಟ್ರು ಶ್ಯಾಮುಳು ಊರಿಗೆ ಹೋಗೋವೇನೆ ಹೇಳಿ ನಮಸ್ಕಾರ ಮಾಡಿಬಿಟ್ಟು ಬಂದು ಸ್ಟಾರ್ಟ್ ಆಗ್ತಾಯಿದೆ ಮಂತ್ರಾತ್ ಕೊಟ್ಟು ಹೋಗ್ರಿ ಅಂತ ಏನು ಭಾಗ್ಯ ನೋಡ್ರಿ ನಮ್ಮನ್ನು ಕಾರೊಳ ಬದುಕಿಸಿದ್ದಂತೂ ಅಪಮೃತ್ಯು ಪರಿಹಾರ ಮಾಡಿದ್ವಿ ಅಷ್ಟೇ ಅಲ್ಲ ಎಂಥ ಭಾಗ್ಯ ಎಂಥ ಭಾಗ್ಯ ಆ ವೈ ಕೃಷ್ಣ ಗೋಕುಲಕ್ಷ್ಮಿ ವೈಜಯಂತಿ ಹಾರ ಹಾಕಬೇಕು ಅಂದರೆ ಏನು ಜನ ಸೇರ್ತಾ ರಾತ್ರಿ ಒಳಗೆ ಅಷ್ಟು ಜನನ ನಿಲ್ಲಿಸಿ ನಮ್ಮಿಂದ ಹಾಡು ಹೇಳಿಸಿ ಆ ಕೃಷ್ಣನ ಪೂಜೆ ಏನು ಅಂತ ಏನು ಭಾಗ್ಯ ಒಂದು ದಿನ ಕೇಳಿದರು ನನಗೆ ಏನು ಬೇಕು ನಿಗೇನು ಕೇಳಿದರು ನಿಂಗೇನು ಬೇಕೋ ಮುರುಳಿ ಅಂದರು ಆಯ್ತು ಎರಡು ಚಾತುರ್ಮಾಸ ಎಲ್ಲ ಮುಗೀತು ಭಾಳ ಸೇವೆ ಆಯಿತು ನಿಂಗೇನು ಏನು ಬೇಕು ಅಂದರು ಸ್ವಾಮಿ ನನಗೆ ಅಕ್ಕ ಕೃಷ್ಣ ಬೇಕು ಅಂದೆ ನಿಮ್ಮ ಕೃಷ್ಣ ನಂಗೆ ಬೇಕು ಅಂದೆ ಹಾಗೆಲ್ಲ ನಾವು ಸ್ವಲ್ಪ ಮಾತಾಡ್ತಾ ಇದ್ದೀವಿ ಸ್ವಾಮಿಗಳ ಜೊತೆಗೆಲ್ಲ ಈಗೆಲ್ಲ ಮಾತಾಡಲಿಕ್ಕೆ ಭಯ ನಮಗೆ ಕೃಷ್ಣ ಬೇಕು ಅಂತ ಕೇಳಿದೆ ಆ ಕೃಷ್ಣನ ಮೇಲಿದ್ದ ಹೂವಿನ ರಾತ್ರಿವರೆಗೆ ಇಟ್ಟಿದ್ದರು ನಿಮಗೆ ಕೃಷ್ಣ ಬೇಕು ಅಂತಾನೆ ಆ ಹೂ ತಗೊಂಬ ಅಂದರು ಆ ಹೂವಿನ ನಂಗೆ ಕೊಟ್ಟರು ಕೃಷ್ಣ ಬರ್ತಾನೆ ಹೋಗಿ ನಿನ್ನ ಮನೆ ಕೃಷ್ಣ ಬಂದಿದ್ದಾನೆ ಅಂದರು ಎರಡೇ ತಿಂಗಳೊಳಗೆ ಉಡುಪಿಯಿಂದ ನನಗೊಂದು ಒಳ್ಳೆ ಕೃಷ್ಣ ಉಡುಪಿಗೆ ಹೋಗತಕ್ಕಂಥ ಸೌಭಾಗ್ಯ ಸಿಕ್ಕಿತು ಒಂದು ಕೃಷ್ಣ ಪುಟ್ಟ ಕೃಷ್ಣ ನಾನು ತರಬೇಕಾದ ಭಾಗ್ಯ ಸಿಕ್ಕಿತು ತಕ್ಷಣ ಯಾವುದೋ ಕಾರ್ಯಕ್ರಮ ನಿಮಿತ್ತದ ಮೇಲೆ ಬೆಂಗಳೂರಿಗೆ ಬರಬೇಕಾಯ್ತು ಸ್ವಾಮಿಗಳ ನೋಡಿದೆ ಸ್ವಾಮಿ ಕೃಷ್ಣ ಬೇಕು ಅಂತ ಕೇಳಿದೆ ನೀವು ಹೂ ಕೊಟ್ರಿ ನಂಗೆ ಕೃಷ್ಣ ಬಂದ್ಬಿಟ್ಟ ಅಂದೆ ಆಯಿತು ಅಂತ ಆ ನಾಡು ಇವತ್ತು ಇದೆ ಮನೆಗೆ ಅವ್ರ ಮಾ ಹೂ ಮಂತ್ರ ಕೊಟ್ಟು ಮನೆಗೆ ಕೃಷ್ಣ ಬಂದಿದ್ದು ಯಾಕೆ ಹೇಳ್ತೇನೆ ಆಮೇಲೆ ಹೇಳಿದೆ ದಂಡ ಹಾಡುಗಳೆಲ್ಲ ಹೇಳಲಿಕ್ಕೆ ಒಂದು ಅನುಗ್ರಹ ಮಾಡಿರಿ ಆಶೀರ್ವಾದ ಮಾಡಿರಿ ಒಂದು ಮಾತಂದ್ರೆ ಹಾಗೆ ಒಂದು ಮಾತಂದರು ನೀನು ಮಂತ್ರಾಲಯ ಪ್ರಭುಗಳನ್ನು ಸೇವೆ ಮಾಡ್ತಾಯಿದ್ದಿ ರಾಘವೇಂದ್ರ ಸ್ವಾಮಿಗಳವರ ಪಾದ ಸೇವೆ ಮಾಡ್ತಾಯಿದ್ದೆ ಶುಧೀಂದ್ರ ತೀರ್ಥರ ಮಂತ್ರಾಕ್ಷತೆ ಬಲ ನಿನಗಿದೆ ನಿನಗೇನು ಕಡಿಮೆ ಇಲ್ಲ ಒಳ್ಳೆ ದಾಸನ ಹಾಕ್ತಿ ಅಂದರು ನೋಡಿರಿ ಹಾಗೆಲ್ಲ ನಾವಿಷ್ಟು ಪ್ರಬಲ ಆಗಿರಲಿಲ್ಲ ಈಗೇನೋ ಸ್ವಾಮಿ ಭಾಳ ಮೆರೆಸ್ತಾ ಇದ್ದಾನೆ ಅಂದರೆ ಅವೊಂದು ಮಾತಂದರು ನಾನು ರಾಯಮಠ ಶಿಶಾಂತ್ ಅವ್ರಿಗೆ ಗೊತ್ತಿತ್ತು ಸುಧೀಂದ್ರ ತೀರ್ಥರ ಮಂತ್ರಾಕ್ಷತಿ ಅವರ ಅನುಗ್ರಹ ಮಂತ್ರಾಲಯ ಪ್ರಭುಗಳ ಒಂದು ಆಶೀರ್ವಾದ ನಿನಗಿದೆ ನೀನು ಒಳ್ಳೆ ದೊಡ್ಡ ದಾಸನ ಅಂತ ಹೇಳಿದರು ಕಾರೊಳಗೆ ಹೊರಡೋ ವೇಳೆ ಇವತ್ತು ನೋಡ್ರಿ ಸ್ವಾಮಿ ಏನು ಬೆರೆಸ್ತಾ ಇದ್ದಾನೆ ಎಲ್ಲ ನಾವು ಆಗಾಗ ಮರೆಯೋಂಗಿಲ್ಲ ಇದೆಲ್ಲ ಮರೀಲಾರೆ ನನ್ನ ಜೀವನದಲ್ಲಿ ಅಂತಹ ದೊಡ್ಡ ವ್ಯಕ್ತಿಗಳು ಪರಮಾನುಗ್ರಹ ಮಾಡಿದ ವ್ಯಕ್ತಿಗಳು ಕೊನೆ ಕೊನೆಗೆ ಅವರು ಆ ಕೂಡಲೊಳಗೆ ಬಂದು ನಮ್ಮ ಪೂರ್ವಾಶ್ರಮದ ಹೆಸರು ಜಯತಿಥಾಚಾರ್ಯ ಭಾಗವತ ಹೇಳಿದ್ರೆ ಸುಮ್ಮನೆ ಕುಣಿಬೇಕು ಕೃಷ್ಣ ಹಾಂ ಅದು ಭಾಗವತ ಇವತ್ತೆಲ್ಲರಿಗೂ ಗೊತ್ತಿದೆ ನಾನೇನು ಹೇಳಬೇಕಾದ ಜಗತ್ತೇ ಕೇಳ್ತಾ ಇದೆ ಇವತ್ತೂ ಕೇಳ್ತಾ ಸಿ ಡಿಗಳು ಯೂಟ್ಯೂಬ್ ಕೇಳ್ತಾ ಇದ್ದಾರೆ ಅವ್ರು ಏನು ಆ ಭಾಗವತದ ಸ್ಟೈಲ್ ಅಂದರೆ ಅವರು ತಲೆ ಮೇಲೆ ಕೈ ಇಟ್ಟರಲ್ಲ ಅದರ ಆಶೀರ್ವಾದ ನೋಡ್ರಿ ಅವರು ಮಂತ್ರಾಕ್ಷತೆ ಕೊಟ್ಟರು ಇವರಿಗೆ ಭಾರಿ ದೊಡ್ಡದು ಸಂಭಾವನೆ ಕೊಡೋರು ನಮ್ಮ ಪೂರ್ವಾಶ್ರಮ ವಾಚಸ್ಪತಿಗಳು ಜಯಚಟ್ಟಾಚಾರ್ಯ ಒಂದು ಸಾರ್ತೆ ಮಂತ್ರಾರ್ಚ ಸಂಭಾವನೆ ಕೊಟ್ಬಿಟ್ಟು ಸುಮ್ಮಗೆ ಹಂಗೆ ಹಿಡ್ಕೊಂಡೇ ಇರೋರು ಸ್ವಾಮಿಗಳು ಅಂಬೋರು ಸಾಕು ಹೋಗು ಅಂಬೋರು ಇಲ್ಲ ಸ್ವಾಮಿ ಅಂತ ನೆಗೆದ್ರೆ ಇನ್ನೊಂದು ಚೂರು ಹಾಕಿಬಿಟ್ಟು ನಮಗೆಲ್ಲ ಹೇಳೋರು ಈ ಈ ಆನೆಯನ್ನು ಕಟ್ಕೊಂಡಿದ್ದೀನಿ ಮಠದಲ್ಲಿ ಇದೊಂದು ಆನೆಯನ್ನು ಕಟ್ಟಿ ಹಾಕ್ಕೊಂಡಿದ್ದೀನಿ ಮಠದಲ್ಲಿ ಅಂತಂದರು ಆನೆಯನ್ನು ಕಟ್ಟಿ ಹಾಕ್ಕೊಂಡಿದ್ದೀನಿ ಮಠದಲ್ಲಿ ಅಂತ ಹೇಳಿದ್ದು ಅವತ್ತು ಯಾರಿಗೂ ಅರ್ಥ ಆಗೋಲ್ಲ ಆನೆಯೇ ಮೇಲೆ ಕೂಡಿಸ್ಬಿಟ್ಟು ಹೋದರು ಅದನ್ನು ವಿದ್ಯಾವಾಚಸ್ಪತಿ ತೀರ್ಥಗಳು ತೀರ್ಥರಂತ ಅವರಿಗೆ ಆಶ್ರಮವನ್ನು ಕೊಟ್ಟು ಕೆಲವೇ ದಿನಗಳಲ್ಲಿ ತುಂಬ ದಿನ ಕೂಡ ಇಲ್ಲ ಒಂದು ಮಿನಿಮಮ್ ಒನ್ ಮಂತ್ ಶೇಷಚಂದ್ರಿಕಾಚಾರ್ಯರ ಮುಂದೆ ವಿದ್ಯಾವಾಚಸ್ಪತಿ ತೀರ್ಥರನ್ನು ನಿಲ್ಲಿಸ್ಕೊಂಡು ದೇವರ ಪೆಟ್ಟಿಗೆಯನ್ನು ಇಟ್ಟು ದಂಡ ಇಟ್ಟು ನಮಸ್ಕಾರ ಮಾಡಿ ಎಲ್ಲರದ್ರಿಗೆ ಒಂದು ಮಾತು ಅಂದರು ಸ್ವಾಮಿ ಗುರುಗಳೇ ಚಂದ್ರಿಕಾಚಾರ್ಯರೇ ರಘುನಾಥ ತೀರ್ಥರೇ ಇಪ್ಪತ್ತೆಂಟು ವರ್ಷ ಕಾಲ ವ್ಯಾಸರಾಜರ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ವ್ಯಾಸರಾಜರ ವ್ಯಾಸದಾಸ ಕೂಟಗಳ ಸೇವೆಯನ್ನು ಮಾಡಿದೆ ನಿಮ್ಮ ಆಜ್ಞಾನುಸಾರವಾಗಿ ನಿಮ್ಮ ಸಂಕಲ್ಪ ನಿಮ್ಮ ಪ್ರೀತಿ ಇವತ್ತಿಗೆಲ್ಲ ಮುಗಿತು ಈಗ ನನಗೆ ಕೊಟ್ಟ ಕೆಲಸವನ್ನು ಚಾಚೂ ತಪ್ಪದೆ ನಾನು ಕೃಷ್ಣನ ಮೂಲ ಗೋಪಾಲಕೃಷ್ಣನ ಅನುಗ್ರಹದಿಂದ ಮಾಡಿದ್ದೇನೆ ಇವತ್ತು ನಿಮ್ಮ ಮುಂದೆ ದೇವರ ಪಟ್ಟಿಗೆನ ಇನ್ನೂ ಶಿಷ್ಯನ್ನು ನಿಮ್ಮ ಮುಂದೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿದರು ಯಾವತ್ತೂ ಇಲ್ಲದಂಗೆ ಯಾಕೆ ಈ ಮಾತಂತ ಇದ್ದಾರೆ ಸ್ವಾಮಿಗಳು ನೋಡಿದ್ರೆ ಹತ್ತೇ ದಿನಕ್ಕೆ ಅವರು ಮಾಳೆಯ ಪಕ್ಷದ ದಶಮಿ ದಿವಸ ಬೃಂದಾವನ ಪ್ರವೇಶವಾದರು ಭಾದ್ರಪದ ಬಹುಳ ದಶಮಿ ದಿವಸ ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ ಎದುರಿಗೆ ಕೂತ್ಕೊಂಡು ಪೂಜೆ ನೋಡ್ತಾ ಇರೋರು ಹಾಗೆ ಹಿಂಗೆ ಪೂಜೆ ನೋಡೋದು ಏನು ಆದರೆ ಈ ಶೇಷಕೇಂದ್ರಿಕಾಚಾರ್ಯರ ಸನ್ನಿಧಾನದಲ್ಲಿ ವಾಚಸ್ಪತಿ ವಿದ್ಯಾ ವಾಚಸ್ಪತಿಗಳನ್ನು ಕೂಡಿಸ್ಕೊಂಡು ದೇವರು ಪೆಟ್ಟಿಗೆ ಇಟ್ಟು ಒಪ್ಪಿಸಿದ್ರಲ್ಲ ಅದಕ್ಕೆ ಆಮೇಲೆ ಅವರು ಒಂದು ಮಾತಾಡಿಲ್ಲ ಮಿನಿಮಮ್ ಒನ್ ಮಂತ್ ಏನೇನು ಮಾತಾಡಿಲ್ಲ ಅಷ್ಟೇ ಕೃಷ್ಣನ ಸ್ಮರಣೆ ಬಿಟ್ಟರೆ ಬೇರೆ ಇಲ್ಲ ಆ ನೀವೆಲ್ಲ ನೋಡಿರ್ವಿ ರೀ ಕೆಲವು ವೀಡಿಯೋಗಳೆಲ್ಲ ಬಂದಿದೆ ನಾನು ಬೇಕಾದ್ರೆ ಕಳಿಸ್ತೀನಿ ಆ ಕೃಷ್ಣ ನಿನ್ನ ಕೈ ಒಳಗೆ ತಗೊಬಿಟ್ರೆ ಕೂತ್ಕೊಂಡೆ ಕುಣಿದಂಗಿರೋದು ಹಾಡು ಹೇಳಬೇಕು ಅಂಥ ದೊಡ್ಡ ಒಂದು ಒಳ್ಳೆ ವ್ಯಾಸರಾಜರ ಅತ್ಯಂತ ಪ್ರೀತಿ ಪಾತ್ರರು ಅವ್ರಿಗೆ ಗೊತ್ತಿಲ್ಲದೆ ಇಲ್ಲ ಪೂರ್ವ ಪೂರ್ವಾಶ್ರಮದಲ್ಲಿ ಪೂರ್ಣ ಬೋಧಾಚಾರ್ಯರು ಇವತ್ತು ಬೆಂಗಳೂರು ಮೈಸೂರೊಳಗೆಲ್ಲ ನಮ್ಮ ಮಡ್ರಾಸ್ನಾಗೂ ಇದ್ದಾರೆ ಇವರೇ ಪುರೋಹಿತ ಮಾಡಿ ಮದುವೆ ಮಾಡಿಸಿದ್ದು ಮಾಂಗಲ್ಯ ಕಟ್ಸ್ಕೊಂಡವರೆಲ್ಲ ಇದ್ದಾರೆ ಒಳ್ಳೆಯ ಹೇಗೆ ಕ್ಲಾಸ್ ಪುರೋಯ್ತರು ಮಠದಲ್ಲಿ ಏನಾರು ಹೋಮ ಗೇಮ್ ಆಗಬೇಕು ಅಂದರೆ ಆ ಪು ಎಲ್ಲ ಹೆದರ್ಕೊಂಬೋರು ಎಲ್ಲಿ ಅಲ್ಲಿ ದರ್ಬೆ ಇಲ್ಲಿ ಹಾಕಿದ್ದು ಇಲ್ಲೆಲ್ಲಿ ಹಾಕಿದ್ದಿ ಏನು ಶರು ಯಾಕಡೆ ಇಡಬೇಕು ತುಪ್ಪ ಹೆಂಗೆ ಇಟ್ಕೊಬೇಕು ನೀನು ಹೆಂಗೆ ಕೂಡಬೇಕು ಹೆಂಗೆ ನಿಂದೆ ಮಂತ್ರ ಏನು ಮಂತ್ರ ಪೂರ್ಣಾಹುತಿ ಮಂತ್ರ ತಾನೇ ಪೂರ್ತಿ ಹೇಳ್ತಾಯಿದ್ರು ಆ ಆಚಾರನ ಹೇಳಲಿಕ್ಕೆ ಬೀಳಾರರು ಆಚಾರಗಳೆಲ್ಲ ನಡುಗ್ತಾಯಿದ್ರು ಆ ಒಂದು ವೈಭವ ಒಂದು ಕಮ್ಯಾಂಡಿಂಗ್ ಅದು ಹೇಳಲಿಕ್ಕೆ ಮರ್ತೋಯ್ತು ನನಗೆ ಕಮ್ಯಾಂಡಿಂಗ್ ಇತ್ತು ಶಿಷ್ಯರುಗಳ ಒಂದು ಕಮಾಂಡಿಂಗ್ ಪವರ್ ಆ ವ್ಯಾಸರಾಜರ ಅವರಿಗೆ ಅನುಗ್ರಹ ಮಾಡಿದ್ದು ಭಾಳ ಇತ್ತು ಅಂಥ ದೊಡ್ಡ ವ್ಯಕ್ತಿಗಳು ಇವತ್ತು ಜನ್ಮ ಶತಮಾನೋತ್ಸವದಲ್ಲಿ ನಾವು ಅವರನ್ನು ಶ್ರವಣ ಸ್ಮರಣೆ ಮಾಡಬೇಕು ಅದೇ ರೀತಿ ವಿದ್ಯಾ ವಾಚಸ್ಪತಿ ತೀರ್ಥರು ಅವರಿಗೊಂದು ಭಾಳ ಹಾಡು ಹಿಡಿಸಿತ್ತು ಅವರಿಗೆ ಆಶ್ರಮ ಆಗ್ಲಿಕ್ಕೆ ಮುಂಚೆ ತಿರುಮು ಒಳಗೆ ಹೋಗಬೇಕಾದ್ರೆ ಕಾರೊಳಗೆ ಟೇಪ್ ರೆಕಾರ್ಡರ್ ಒತ್ತಿದ್ದಾರೆ ನಮ್ಮಿಂದ ಒಂದು ಹಾಡು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು ಅದನ್ನು ಒತ್ತಿದ್ದಾರೆ ಶ್ರೀಶಾ ಉದೇ ಸೋ ಅ ಪಾಲಕ ಕರುಣಾಸ ಮುದ್ರನೇ ಶ್ರೀನಿವಾಸ ಸ್ರೀಷ ಈ ಹಾಡು ಭಾಳ ಪ್ರೀತಿ ಪೀಠವನ್ನು ಕೃಷ್ಣನ ಕೈಯಾಗಿಡ್ಕೊಂಡು ಈ ಹಾಡು ಹೇಳೋ ಮುಗಿಯೋವರೆಗೆ ಇಟ್ಕೊಂಡಿದ್ರು ಕೃಷ್ಣನ ಎಲ್ಲ ವೈಭವ ಬಹಳ ನೋಡೀವಿ ನಾವು ಅಂಥ ದೊಡ್ಡ ಒಂದು ಗುರುಗಳ ಕಾಲಕ್ಕೆ ನಾವು ಇದ್ದೇವೆ ನಾವು ಸೇವೆ ಮಾಡಿದ್ದೇವೆ ನಮ್ಮ ಮೇಲೆ ಒಂದು ಭಾಳ ಪ್ರೀತಿ ಇಟ್ಕೊಂಡಿತ್ತು ನನ್ನ ಮೇಲೆ ಅತ್ಯಂತ ಪ್ರೀತಿ ಮಾಡಿದ ಬೃಂದಾವನ ಪ್ರವೇಶ ಮಾಡಿದ ಗುರುಗಳು ಅಂದರೆ ಮೂರು ಜನ ನಾನು ನನ್ನ ಆಯುಷ್ಯದಲ್ಲಿ ನಾನು ತಲೆಗೆ ಇಟ್ಕೊಂಡಿದ್ದೀನಿ ಒಂದು ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥರು ವಿಶ್ವೇಶ ತೀರ್ಥರು ಸಾವಿರದ ಒಂಬೈನೂರ ಅರವತ್ತೊಂದರೊಳಗೆ ಧರ್ಮ ಪ್ರಕಾಶ ಒಳಗೆ ಸೀತಾರಾಮರಾಯರಿಂದ ಧರ್ಮೋಪನಯನ ಮಾಡಿದಾಗ ನನಗೆ ಬ್ರಹ್ಮೋಪದೇಶ ಮಾಡಿದ ಗುರುಗಳು ಮಾಡಿಸಿದರು ಆಗಿನ ಕಾಲಕ್ಕೆ ಇನ್ನೂ ನೆನಪಿದೆ ಪುಟ್ಟ ಹುಡುಗ ಆಮೇಲೆ ಹೇಳಬೇಕು ಅಂದರೆ ನಮ್ಮ ವಿದ್ಯಾಪಯೋನ್ನ ತೀರ್ಥರು ವಿದ್ಯಾ ವಾಚಸ್ಪತಿ ತೀರ್ಥರು ನಮ್ಮ ಮೇಲೆ ಮಾಡಿದ ಪ್ರೀತಿ ಒಂದು ಅಭಿಮಾನ ವಿಶ್ವಾಸ ಆಧಾರ ಇದೆಲ್ಲ ನಾನು ಮರೀಲಿಕ್ಕೆ ಇಲ್ಲ ಇನ್ನೊಂದು ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಇತ್ತೀಚೆಗೆ ಬೃಂದಾವನ ಇದ್ದರು ನೀವೆಲ್ಲ ನೋಡಿರ್ತೀರಿ ನಮ್ಮ ಸುಬ್ ಪರಮಪೂಜ್ಯ ಸುಭದೇಂದ್ರ ತೀರ್ಥರ ಗುರುಗಳು ಶುವತೀಂದ್ರ ತೀರ್ಥರು ಅವರು ನಮ್ಮನ್ನು ಮುರುಳಿದ್ದೇ ಕರಿತಾಯಿರಲಿಲ್ಲ ದಾಸ ಬನ್ನ ದಾಸ ಬಾಯಿಲಿ ಅಂತ ಹೇಳ್ತಾಯಿದ್ರು ದಾಸ 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 ಅಂತ ಹೇಳ್ತಾಯಿದ್ರು ನಮ್ಮನ್ನು ದಾಸರು ಅಂತ ಅಂಗೀಕಾರ ಮಾಡಿದ ಸ್ವಾಮಿಗಳು ಇವತ್ತು ನಾನು ನಮ್ಮ ಶುವತೇಂದ್ರ ತೀರ್ಥರನ್ನ ನಾನು ನೆನೆಸ್ಕೊಂಡೇ ಪುರಂದರದಾಸರು ದಾಸರು ವಿಜಯದಾಸರು ಗೋಪಾಲದಾಸರು ಆರಾಧನೆ ಮಾಡ್ತೀನಿ ನಾನು ಯಾಕೆಂದರೆ ಅವರ ಅನುಗ್ರಹ ದಾಸರು ದಾಸ ದಾಸರು ಕೂಡ ಇಲ್ಲ ದಾಸ 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 ಅಂತ ಅಂತ ಇದ್ರು ಆಮೇಲೆ ಪ್ರಸ್ತುತ ಈಗ ಪೀಠದಲ್ಲಿ ಇರತಕ್ಕಂಥ ಗುರುಗಳು ಅಂದರೆ ನಮ್ಮ ಮಂತ್ರಾಲಯದ ಸಾವಿರದ ಎಂಟು ಶ್ರೀಮಂತ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ತಂದೆ ಕಾಲದಿಂದ ನೋಡಿದವರು ನಮ್ಮನ್ನು ಸಾಹಿತ್ಯದಲ್ಲಿ ದಾಸಕೂಟದಲ್ಲಿ ನಮ್ಮನ್ನು ಪೋಷಣೆ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ನಾನು ಹರಿದಾಸ ಸಾಹಿತ್ಯವನ್ನು ಒಂದು ಎತ್ಕಿಂಚಿತ್ ದೇವರಿಗೆ ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಿ ಅಂದರೆ ಅದು ನಮ್ಮ ಸುಭಧೇಂದ್ರ ತಿಟ್ಟ ಶ್ರೀಪಾದಂಗಳವರ ಫಲಮಂತ್ರಾಕ್ಷತೆ ಅವ್ರು ಎಲ್ಲಿ ಬೇಕಾದಿರಲಿ ನಾನು ಎಲ್ಲಿ ಬೇಕಾದಿರಲಿ ಅವ್ರ ಸ್ಮರಣೆಗೆ ಬರೋದರಿಂದ ನಾನು ಈ ರೀತಿ ಇದ್ದೇನೆ ತಾವಲ್ಲಿ ನೆನೆಯಲು ದಶಮಥಿ ಗುರುಗಳು ನಹಾವಿಲ್ಲಿ ಸುಖಿ ಗಳು ಸುಲಭದಿಂದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ವಿದ್ಯಾಪಯೋನದಿ ತೀರ್ಥ ಶ್ರೀಪಾದಂಗಳವರು ನಮ್ಮ ಶೂಯತೀಂದ್ರ ತೀರ್ಥ ಶ್ರೀಪಾದಂಗಳವರು ಬೃಂದಾವನದಲ್ಲಿ ನಿಂತು ನನ್ನ ಅನುಗ್ರಹ ಆಶೀರ್ವಾದ ಇದ್ದಾರೆ ಪ್ರತ್ಯಕ್ಷವಾಗಿ ನಮ್ಮ ಶುಭೇಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೆ ಎಷ್ಟು ಆದರ ಪ್ರೀತಿ ವಿಶ್ವಾಸ ಆ ಸಾಹಿತ್ಯ ಹರಿಕತಾನ್ಸಾರ ಪಾಠ ಪ್ರವಚನಗಳು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮೇಲೊಂದು ಪರಮ ಒಂದು ವಿದ್ಯಾ ಪಕ್ಷಪಾತವನ್ನು ಇಟ್ಕೊಂಡು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅದರಿಂದ ಇವತ್ತು ಇಷ್ಟು ಮಾತಾಡತಕ್ಕಂಥ ಧೈರ್ಯ ಬಂದಿದೆ ನನಗೆ ಆದ್ದರಿಂದ ಈ ವಿದ್ಯಾ ತೀರ್ಥರ ಜನ್ಮ ಶತಮಾನೋತ್ಸವದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಯಾರ್ಯಾರು ನಮಸ್ಕಾರ ಮಾಡ್ತಾರೆ ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆಲ್ಲ ಆ ಕೃಷ್ಣನ ಅನುಗ್ರಹ ಆಗತ್ತೆ ಎಂಬುದರೊಳಗೆ ಸಂದೇಹನೇ ಇಲ್ಲ ಸ್ವಲ್ಪ ಕೂಡ ಇಲ್ಲ ಅಂತ ಪರಿಪೂರ್ಣವಾಗಿರ್ತಕ್ಕಂಥ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರು ಸ್ವೀಕಾರ ಮಾಡೋವಳೇನೂ ಅಷ್ಟೇ ಪ್ರಸನ್ನತೀರ್ಥರ ಹತ್ರ ಭಕ್ತಿಯಿಂದ ಸ್ವೀಕಾರ ಮಾಡಿದ ಆಶ್ರಮ ಮತ್ತೆ ಹ್ಯಾಂಡ್ ಓವರ್ ಮಾಡೋ ವೇಳೆ ಕೂಡ ಹೋಗೋವೇಳೆ ಇಚ್ಛಾಮರಣಿಗಳಂತೆ ಶೇಷಚಂದ್ರಿಕಾಚಾರ್ಯರಲ್ಲಿ ನನ್ನ ಜವಾಬ್ದಾರಿ ಮುಗಿತು ನಾನು ಸರಿಯಾಗಿ ಮಾಡಿದ್ದೇನೆ ಅಂಥೇಳಿ ಪ್ರಾಮಾಣಿಕವಾಗಿ ಅವರು ಓಪನ್ ಆಗಿ ಸಮರ್ಪಣೆ ಮಾಡಿದ ವ್ಯಕ್ತಿಗಳು ಆ ಕೃಷ್ಣನ ಪೂಜೆ ಯಾರು ಮಠಕ್ಕೆ ಬಂದವರು ಯಾರೂ ಉಪವಾಸ ಹೋಗಬಾರ್ದು ಬಾಗಿಲು ಹಾಕೊಂಬ ಎಲ್ಲರೂ ತೀರ್ಥ ಪ್ರಸಾದ ಆಗಬೇಕು ಏನು ಅಡುಗೆ ಅಡುಗೆ ಮನೆಗೆ ಹೋಗಿ ನಿಂತ್ಕೊಂಡು ಕೇಳ್ತಾಯಿದ್ರು ಎಲ್ಲ ಭಾಳ ಮಾಡಿದ ವೈಭೋಗವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡಿದ ಭಾರಿ ದೊಡ್ಡ ವ್ಯಕ್ತಿಗಳು ನಮ್ಮ ಶ್ರೀ ಶ್ರೀಮತ್ ವಿದ್ಯಾ ತೀರ್ಥ ಶ್ರೀಪಾದಂಗಳವರ ಈ ಜನ್ಮ ಶತಮಾನೋತ್ಸವದಲ್ಲಿ ನಮ್ಮ ನಂದಗುಡಿ ನಾಗು ಶ್ರೀನಿವಾಸ್ ಅವರ ಸಂಸ್ಥೆಯವರು ಅವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಜ್ಞಾನ ಯಜ್ಞದಲ್ಲಿ ನಮ್ಮದು ಒಂದು ಚಿಕ್ಕ ಅಣಿಲು ಸೇವೆ ಒಂದು ತುಳಸಿ ದಳವನ್ನು ಆ ಗೋಪಾಲಕೃಷ್ಣನ ಮೇಲೆ ಸಮರ್ಪಣೆ ಮಾಡಿದ್ದೀನಿ ಇದರೊಳಗೆ ಏನಾದರೂ ಬಹಳ ತಪ್ಪುಗಳೇ ಬಾಳದೇ ಇರುತ್ತೆ ತಪ್ಪುಗಳೆಲ್ಲ ಇದ್ದರೆ ನಂದು ಒಂದು ನಾಲ್ಕು ಒಳ್ಳೆ ಮಾತಾಡಿದರೆ ಅದು ಗೋಪಾಲಕೃಷ್ಣಂದು ನಮ್ಮನ್ನು ಬೆಳೆಸತಕ್ಕಂಥ ನಮ್ಮ ಪರಮಪೂಜ್ಯ ಶುಭೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹ ಮತ್ತು ಅದನ್ನ ಪೀಠದಲ್ಲಿ ವ್ಯಾಸರಾಜ ಮಠದಲ್ಲಿ ವಿರಾಜಮಾನರಾಗಿರತಕ್ಕಂಥ ರಾಜ ಸಂಪೂಜ್ಯ ಸರ್ವ ವೈಷ್ಣವ ಶೇಖರ ಗಜಗಕ್ವರ ಕರ್ನಾಟಕ ವಿದ್ಯಾಸಿಂಹಾಸನಾದೀಶ್ವರರಾದ ವ್ಯಾಸರಾಜರ ಪರಮ ಪವಿತ್ರವಾದ ಆ ಸಿಂಹಾಸನದಲ್ಲಿ ಮೆರೆದು ವ್ಯಾಸ ದಾಸ ಕೂಟಗಳನ್ನು ಪೋಷಣೆ ಮಾಡಿ ಮೆರೆಸ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀಮತ್ ವಿದ್ಯಾ ಶ್ರೀ ಶತೀರ್ಥ ಶ್ರೀಪಾದಂಗಳವರ ಅಡಿದ ಈ ನಾಲ್ಕು ವಾಕ್ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸೃಷ್ಟ ಜನರುಗಳಿಗೆ ಸತತ ಇಷ್ಟಾರ್ಥಗಳನೆ ಕೊಡುವ ಭೈಷ್ಮೀ ಸತ್ಯ ಸಮೇತ ಕೃಷ್ಣ ನಿಮಗೇ ಮಂಗಳ ಸರ್ವಶಾಸ್ತ್ರ ನಿಗರಿತು ದೂರ್ವಾಧೀಮತವನಳ ಸರ್ವಚಾರ್ಯ ಪೂಜಿತ ಕೃಷ್ಣಾ ನಿಮಗೇ ಮಂಗಳ ಘನಶ್ರೀ ವ್ಯಾಸಯತಿ ಉನ್ನತ ಪೀಠಪತಿಗಳಿ ಚೆನ್ನಾಗಿ ಪೂಜೆ ಗುಂಬ ಪ್ರಸನ್ನ ಕೃಷ್ಣಗೆ ಮಂಗಳಂ ವಾದ ಪಿತ್ತ ಕಬ ಶ್ರೇಷ್ಮ ಬಂಧುಗಳು ಬಂದು ಬಿಗಿದಾಗ ಅಂದು ನಿಲ್ಲ ಕೂಗುವೆನೋ ಕೂಗಲಾರನೋ ಅಂದಿಗಾಗಿ ಹಿಂದೆ ಕೂಗುವೆನು ಇಂದಿರೇಶ ನಿನ್ನ ವ್ಯಾಸಂಗಗಳೆಲ್ಲ ಬಿಟ್ಟು దినూగదనివని అందుబందు ముందట్టి కాయ్య శ్రీకృష్ణ శ్రీ కృష్ణ సుషవీంద్రకరద్యోత్తం రాఘవేంద్ర గురుప్రియం సుయతీంద్ర గురూన్ వందే మూల రామాార్చన రత ప్రసాదేన ముకుందరిక్ రాఘవేంద్రం తమాశ్రయ కాయన వాచ మనసేంద్రైర్వా బుద్ధ్యాత్మనా వా అనుసృతే స్వభావం కరోమ సకలం పరస్మై నారాయణ ఏతి సమర్పయామి

ಮದ್ವೇಷಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಶ್ರೀ ಶ್ರೀಮದ್ ಪಯೋನದಿ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ ಶ್ರೀ ಶ್ರೀಮದ್ ಶ್ರೀಶತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ ಶ್ರೀ ಶ್ರೀಮತ್ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ 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 ಶ್ರೀಕೃಷ್ಣಾರ್ಪಣಮಸ್ತು